ಹಲೋ ಗೆಳೆಯರೆ ಲಾ ಎಕ್ಸಲೆನ್ಸ್ ಐ ಎ ಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ ಹದಿನಾರರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಏಪ್ರಿಲ್ ಹದಿನೈದರಂದು ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನಮ್ಮ ಮೊದಲ ಪ್ರಶ್ನೆ ಕೇಳ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನ್ಯೂ ಎಕನಾಮಿಕ್ ಪಾಲಿಸಿಯ ಅಡಿಯಲ್ಲಿ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಹೇಳಿ ಅಥವಾ ಲಾಂಗ್ ಟರ್ಮ್ ಮೆಜರ್ಸ್ ಹೇಳಿ ನಾವು ಯಾವ ಮೆಜರ್ಸ್ಗಳನ್ನು ಅಳವಡಿಸಿಕೊಂಡ್ವಿ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಕ್ಕೆ ಮುಂಚೆ ಒಂದಷ್ಟು ವಿಚಾರವನ್ನು ನ್ಯೂ ಎಕನಾಮಿಕ್ ಪಾಲಿಸಿಯ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಭಾರತದ ವಿತ್ತ ಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಬಜೆಟ್ ಸ್ಪೀಚ್ ನಲ್ಲಿ ಆ ವರ್ಷದ ಬಜೆಟ್ ಸ್ಪೀಚ್ ನಲ್ಲಿ ಲೈಸೆನ್ಸ್ ರಾಜನ್ನ ಎಂಡ್ ಮಾಡೋದ್ರ ಬಗ್ಗೆ ಮಾತನಾಡಿದ ಕಾಣಬಹುದಾಗುತ್ತೆ ಇದರ ಮುಖಾಂತರವಾಗಿ ಇದೇ ಬಜೆಟ್ ನಲ್ಲಿ ಇಂಪೋರ್ಟ್ ಡ್ಯೂಟೀಸ್ ಗಳನ್ನ ಅಂದ್ರೆ ಭಾರತಕ್ಕೆ ಆಮದು ಮಾಡಿಕೊಳ್ತಿದ್ದ ವಸ್ತುಗಳ ಮೇಲೆ ಭಾರತ ಸರ್ಕಾರ ಹೇರತ್ತಿದ್ದಂತಹ ಆಮದಿನ ತೆರಿಗೆ ಏನಿತ್ತು ಇದನ್ನ ಕೂಡ ರೆಡ್ಯೂಸ್ ಮಾಡುವಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲಾಯಿತು ಮತ್ತೆ ಫಾರಿನ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅನ್ನುವಂಥದ್ದು ಭಾರತಕ್ಕೆ ಹೆಚ್ಚು ಹರಿವಾಗುವುದನ್ನು ಕಾಣಬಹುದಾಯಿತು ಇದಾದ ನಂತರದಲ್ಲಿ ಭಾರತದಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನುವಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಓಪನ್ ಆಯಿತು ಭಾರತದಲ್ಲಿನ ಇಂಡಸ್ಟ್ರಿಯಲ್ ಪಾಲಿಸಿ ಅನ್ನುವಂಥದ್ದು ಮುಂಚೆ ರಿಜಿಡ್ ಆಗಿತ್ತು ಆ ಹಲವಾರು ರೀತಿಯಲ್ಲಿ ಕಾಣಬಹುದಾಗುತ್ತೆ ಇದರ ಮುಖಾಂತರವಾಗಿ ಐಡಿಯಾ ಆಫ್ ಸೆಲ್ಫ್ ರಿಲಯನ್ಸ್ ಅನ್ನುವಂತದ್ದು ಒಂದಷ್ಟು ಮಟ್ಟಿಗೆ ಡೈಲ್ಯೂಟ್ ಆಗಿದ್ದನ್ನು ಕೂಡ ನಾವು ಕಾಣಬಹುದಾಗುತ್ತೆ ನ್ಯೂ ಎಕನಾಮಿಕ್ ಪಾಲಿಸಿ ವೈಡ್ ರೇಂಜಿಂಗ್ ಎಕನಾಮಿಕ್ ರಿಫಾರ್ಮ್ಸ್ ಗಳನ್ನ ತನ್ನೊಳಗೆ ಒಳಗೊಂಡಿದ್ದನ್ನು ಕಾಣಬಹುದಾಗುತ್ತೆ ಇದರಲ್ಲಿ ಎರಡು ರೀತಿಯಾಗಿ ಮೆಷರ್ಸ್ ಗಳನ್ನು ಸರ್ಕಾರದವರು ತರ್ತಾರೆ ಅದರಲ್ಲಿ ಒಂದು ಸ್ಟೆಬಿಲೈಸೇಷನ್ ಮೆಷರ್ಸ್ ಮತ್ತೊಂದು ಸ್ಟ್ರಕ್ಚರಲ್ ರಿಫಾರ್ಮಿಕೊಂಡು ಮೆಷರ್ಸ್ ಅಂತ ಹೇಳಿ ಸ್ಟೆಬಿಲೈಸೇಷನ್ ಮೆಜರ್ಸ್ ಅನ್ನುವಂಥವು ಶಾರ್ಟ್ ಟರ್ಮ್ ಮೆಜರ್ಸ್ ಗಳಾಗಿದ್ದು ಇದರ ಮುಖಾಂತರವಾಗಿ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಏನಿತ್ತು ಅದು ವೀಕ್ನೆಸ್ ಅನ್ನ ಅವತ್ತು ಹೊಂದಿತ್ತು ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನ ಇಂಪ್ರೂವ್ ಮಾಡುವಂಥದ್ದು ಅಥವಾ ಹೆಚ್ಚಿಗೆ ಮಾಡುವಂಥದ್ದು ಮತ್ತು ಇನ್ಫ್ಲೇಷನ್ ಅನ್ನ ಈ ಮೂಲಕವಾಗಿ ಕಡಿಮೆ ಮಾಡುವಂತದ್ದು ಅಂದ್ರೆ ಭಾರತದಲ್ಲಿನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಗಳನ್ನ ಸಫಿಶಿಯಂಟ್ ಆಗಿ ಮೈಂಟೈನ್ ಮಾಡುವಂಥದ್ದು ಒಂದು ಉದ್ದೇಶ ಮತ್ತೊಂದು ಇಲ್ಲಿರುವಂತಹ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ನಲ್ಲಿ ಇಡುವಂಥದ್ದು ಇನ್ಫ್ಲೇಷನ್ ಅಂದ್ರೆ ರೈಸಿಂಗ್ ಪ್ರೈಸಸ್ ಅಂತ ಹೇಳಿ ಹಣದುಬ್ಬರ ಆಗುವಂತದ್ದನ್ನ ಕಂಟ್ರೋಲ್ ನಲ್ಲಿ ಇಡುವಂಥದ್ದು ಎರಡು ಕೆಲಸಗಳನ್ನ ಸ್ಟಬಿಲೈಸೇಷನ್ ಮೆಷರ್ಸ್ ನ ಮುಖಾಂತರವಾಗಿ ಈ ಸ್ಟಬಿಲೈಸೇಷನ್ ಮೆಜರ್ಸ್ ಗಳು ಶಾರ್ಟ್ ಟರ್ಮ್ ಮೆಜರ್ಸ್ ಗಳಾಗಿರುತ್ತೆ ಇವುಗಳ ಮುಖಾಂತರವಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅನ್ನು ಹೊಡೆದೋಡಿಸುವಂತ ಮತ್ತೊಂದು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ನಲ್ಲಿ ಇಡುವಂತದ್ದು ಈ ಕೆಲಸಗಳನ್ನ ಮಾಡಲಾಯಿತು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಗಳನ್ನ ಲಾಂಗ್ ಟರ್ಮ್ ಮೆಜರ್ಸ್ ಕೂಡ ಕರಿಬಹುದಾಗುತ್ತೆ ಈ ಲಾಂಗ್ ಟರ್ಮ್ ಮೆಜರ್ಸ್ ಗಳ ಮುಖಾಂತರವಾಗಿ ಭಾರತದ ವೇರಿಯಸ್ ಸೆಗ್ಮೆಂಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇಂಡಸ್ಟ್ರೀಸ್ ಏನಿತ್ತು ಇವೆಲ್ಲದರಲ್ಲಿ ಇದ್ದಂತ ರಿಜಿಡಿಟೀಸ್ ಗಳನ್ನ ರಿಮೂವ್ ಮಾಡಲಾಯಿತು ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ನೆಸ್ ಅನ್ನು ಭಾರತದಲ್ಲಿ ತರಲಾಯಿತು ಅಥವಾ ಹೆಚ್ಚಿಗೆ ಮಾಡಲಾಯಿತು ಅಂತಾನೆ ಹೇಳ್ಬೋದು ಗೌರ್ಮೆಂಟ್ ಅನ್ನುವಂಥದ್ದು ವೆರೈಟಿ ಆಫ್ ಪಾಲಿಸೀಸ್ ಗಳನ್ನ ನ್ಯೂ ಎಕನಾಮಿಕ್ ಪಾಲಿಸಿ ಅಡಿಯಲ್ಲಿ ತಂತು ಮೇಜರ್ ಹೆಡ್ಸ್ ಗಳು ಯಾವುದು ಅಂದ್ರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಇದರ ಅಡಿಯಲ್ಲಿ ವೆರೈಟಿ ಆಫ್ ಪಾಲಿಸೀಸ್ ಗಳನ್ನ ತಂತು ಇದಿಷ್ಟು ಮಾಹಿತಿಯನ್ನ ತಿಳ್ಕೊಂಡಂತ ನಂತರದಲ್ಲಿ ಈ ಹೇಳಿಕೆಗಳನ್ನ ನೋಡೋದಾದ್ರೆ ಮೊದಲ ಹೇಳಿಕೆಯಲ್ಲಿ ಸಾಲ್ವಿಂಗ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್ ಅಂತ ಹೇಳ್ತಾ ಇದ್ದಾರೆ ಮೂರನೇ ಹೇಳಿಕೆಯಲ್ಲಿ ಬ್ರಿಂಗಿಂಗ್ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತಿದ್ದಾರೆ ಇವೆರಡೂ ಕೂಡ ನ್ಯೂ ಎಕನಾಮಿಕ್ ಪಾಲಿಸಿ ಅಡಿಯಲ್ಲಿ ತಗೊಂಡಂತ ಮೆಜರ್ಸೇ ಹೌದು ಆದರೆ ಇವು ಸ್ಟ್ರಕ್ಚರಲ್ ಮೆಜರ್ಸ್ ಅಥವಾ ಲಾಂಗ್ ಟರ್ಮ್ ಮೆಜರ್ಸ್ ಶಾರ್ಟ್ ಟರ್ಮ್ ಮೆಜರ್ಸ್ ಗಳಾಗಿದ್ದರಿಂದ ಇವೆರಡೂ ಕೂಡ ಈ ಪ್ರಶ್ನೆಗೆ ತಪ್ಪಾದಂಥ ಉತ್ತರ ಆಗುತ್ತೆ ಆದರೆ ರಿಮೂವಿಂಗ್ ದ ರಿಜಿಡಿಟೀಸ್ ಇನ್ ಇಂಡಿಯನ್ ಎಕಾನಮಿ ಅನ್ನುವಂಥದ್ದು ಒಂದು ಸ್ಟ್ರಕ್ಚರಲ್ ಮೆಜರ್ ಆಗಿತ್ತು ಹಾಗಾಗಿ ಆಪ್ಷನ್ ಬಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನಾವು ಇನ್ಕರೆಕ್ಟ್ ಹೇಳಿಕೆಗಳನ್ನು ಕೇಳಬೇಕಾಗಿತ್ತು ಮಿಸ್ ಆಗಿ ಇಲ್ಲಿ ಪ್ರಿಂಟ್ ಆಗಿದೆ ಇನ್ಕರೆಕ್ಟ್ ಹೇಳಿಕೆಗಳು ಯಾವುದು ಅಂತ ನೋಡಿದ್ರೆ ಒನ್ ಅಂಡ್ ತ್ರೀ ಇನ್ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಒನ್ ಅಂಡ್ ತ್ರೀ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಎರಡನೇ ಪ್ರಶ್ನೆಯಲ್ಲಿ ಭೂಪಾಲ್ ಟ್ರಾಜಿಡಿ ಆಫ್ ನೈನ್ಟೀನ್ ಏಯ್ಟಿ ಫೋರ್ ಯಾವ ವಿಚಾರವಾಗಿ ಯಾವ ರೀಸನ್ ನಿಂದಾಗಿ ಇದನ್ನು ಭೂಪಾಲ್ ಟ್ರಾಜಿಡಿ ಅಂತ ಹೇಳಿ ಕರಿತೇವೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಒಂದು ಸಿಂಪಲ್ ಪ್ರಶ್ನೆಯಾಗಿತ್ತು ಇದನ್ನು ನಾವು ನಿನ್ನೆ ಡಿಸ್ಕಸ್ ಮಾಡಿಲ್ಲ ಇದಕ್ಕೆ ಉತ್ತರ ಲೀಕೇಜ್ ಆಫ್ ಮೀಥೇಲ್ ಐಸೋಸೈನೇಟ್ ಅಂತ ಹೇಳಿ ಮಿಥೇಲ್ ಐಸೋಸೈನೇಟ್ ಅನ್ನುವಂಥ ಒಂದು ಗ್ಯಾಸು ಭೂಪಾಲ್ನಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಆಕ್ಸಿಡೆಂಟಲ್ ಆಗಿ ಅದರ ಮುಖಾಂತರವಾಗಿ ಹಲವಾರು ಪ್ರಾಣಗಳ ನಷ್ಟ ಅನ್ನುವಂಥದ್ದು ಅಂದು ಭೂಪಾಲ್ನಲ್ಲಿ ಆಗಿದ್ದರಿಂದಾಗಿ ಇದನ್ನ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಅಂತ ಹೇಳಿ करीत ಈಗ ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಭೂಪಾಲ್ ಗ್ಯಾಸ್ ಟ್ರಾಜಿಡಿಯ ಸರ್ವೈವಸ್ ಆಗಿದ್ದಂತ ಐದು ಮಂದಿ ಇವತ್ತು ಕೋವಿಡ್ ನೈನ್ಟೀನ್ಗೆ ಗೆ ಪೇಷಂಟ್ಸ್ಗಳಾಗಿದ್ದಾರೆ ಅದರಲ್ಲಿ ನಾಲ್ಕು ಮಂದಿ ಸಾವಿಗೀಡಾಗಿದ್ದಾರೆ ಭೂಪಾಲ್ ಗ್ಯಾಸಿನ ಗ್ಯಾಸ್ ಟ್ರಾಜಿಡಿಯ ಸರ್ವೈವಸ್ ಆಗಿದ್ದರಿಂದ ಅವರಿಗೆ ಈಗಾಗಲೇ ಅವರಿಗೆ ರೆಸ್ಪಿರೇಟರಿ ಇಲ್ನೆಸ್ ಅನ್ನುವಂಥದ್ದು ಇತ್ತು ಆ ರೆಸ್ಪಿರೇಟರಿ ಇಲ್ನೆಸ್ನಿಂದ ಈಗಾಗಲೇ ಅವರು ಸಫರ್ ಆಗ್ತಿದ್ರಂತ ಆಗ್ತಿದ್ದ ಕಾರಣದಿಂದ ಅವರು ಈ ಒಂದು ಕಾಯಿಲೆಗೆ ಮೋರ್ ವಲ್ನರಬಲ್ ಆಗಿದ್ರು ಹಾಗಾಗಿ ಐದು ಮಂದಿ ಐದು ಮಂದಿ ಯಾರೆಲ್ಲ ಭೂಪಾಲ್ ಗ್ಯಾಸ್ ಟ್ರಾಜಿಡಿಯಿಂದ ಸರ್ವೈವಸ್ ಇದ್ದಾರೆ ಅವರಿಗೆ ಕೋವಿಡ್ ನೈನ್ಟೀನ್ ಆ ಬಂದಿರುವಂತಹ ಐದು ಮಂದಿಯಲ್ಲಿ ನಾಲ್ಕು ಮಂದಿ ಸಾವನ್ನ ಅಪ್ಪಿದ್ದಾರೆ ಹಾಗಾಗಿ ಈ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ ಮುಂದಿನ ಪ್ರಶ್ನೆಯಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಇರುವಂತಹ ಪ್ಲಾಸ್ಮಾ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅನ್ನೋದನ್ನ ಗುರುತಿಸಬೇಕಾಗುತ್ತೆ ಪ್ಲಾಸ್ಮಾ ಟ್ರೀಟ್ಮೆಂಟ್ ಅನ್ನ ಈಗ ಕೋವಿಡ್ ನೈನ್ಟೀನ್ ಗೆ ಬಳಸ್ತಾ ಇರೋದ್ರಿಂದ ಪ್ಲಾಸ್ಮಾ ಟ್ರೀಟ್ಮೆಂಟ್ ಅನ್ನುವಂಥದ್ದು ಅಥವಾ ಪ್ಲಾಸ್ಮಾದ ಕುರಿತಂತೆ ಫ್ರೀಕ್ವೆಂಟ್ ಆಗಿ ನ್ಯೂಸ್ ನಲ್ಲಿ ನಾವೀಗ ನೋಡ್ತಾ ಇದ್ದೇವೆ ಹಾಗಾಗಿ ಪ್ಲಾಸ್ಮಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಪ್ಲಾಸ್ಮಾ ಅನ್ನುವಂಥದ್ದು ನಮ್ಮ ಬ್ಲಡ್ ನ ಲಾರ್ಜೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು ಮೋರ್ ದೆನ್ ಹಾಫ್ ಆಫ್ ಅವರ್ ಬ್ಲಡ್ ಬ್ಲಡ್ ಅಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಅವರ್ ಬ್ಲಡ್ ಈ ಪ್ಲಾಸ್ಮಾವನ್ನ ಒಳಗೊಂಡಿರುತ್ತೆ ಪ್ಲಾಸ್ಮಾವನ್ನ ಬ್ಲಡ್ನಿಂದ ಬೇರ್ಪಡಿಸ್ತದೆ ಂತಹ ನಂತರದಲ್ಲಿ ಇದು ಲೈಟ್ ಎಲ್ಲೋ ಲಿಕ್ವಿಡ್ ಆಗಿ ಕೂಡ ಕಾಣಿಸುತ್ತೆ ಪ್ಲಾಸ್ಮಾದಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದ್ರೆ ವಾಟರ್ ಸಾಲ್ಟ್ ಎನ್ಸೈಮ್ಸ್ಗಳು ಪ್ಲಾಸ್ಮಾದಲ್ಲಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಗಳಾಗಿ ಇರುತ್ತೆ ಇದನ್ನು ಕೂಡ ಹೊರತುಪಡಿಸಿ ಇನ್ನೇನಿರುತ್ತೆ ಅಂತ ಅಂದರೆ ಆಂಟಿಬಾಡೀಸ್ಗಳು ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಪ್ರೋಟೀನ್ಸ್ ಪ್ರೋಟೀನ್ ಆಲ್ಬುಮಿನ್ ಫಿಬ್ರಿನೋಜಿನ್ ಇವೆಲ್ಲವೂ ಕೂಡ ಪ್ಲಾಸ್ಮಾದಲ್ಲಿ ಅಡಗಿರುತ್ತೆ ಹಾಗಾಗಿ ನಾವು ಯಾವಾಗಾದ್ರೂ ಬ್ಲಡ್ ಅನ್ನು ಡೊನೇಟ್ ಮಾಡಿದ್ರೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಈ ವೈಟಲ್ ಪಾರ್ಟ್ಸ್ಗಳೇನಿದೆ ಪ್ಲಾಸ್ಮಾದಲ್ಲಿರುವಂತಹ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಪ್ರೋಟೀನ್ಸ್ ಆಲ್ಬುಮಿನ್ ಫಿಬ್ರಿನೋಜಿನ್ ಇವುಗಳನ್ನ ಬೇರ್ಪಡಿಸಿ ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ವೇರಿಯಸ್ ಪ್ರಾಡಕ್ಟ್ಸ್ಗಳನ್ನಾಗಿ ಕೂಡ ಕನ್ವರ್ಟ್ ಮಾಡ್ಬೋದಾಗುತ್ತೆ ಇದರ ಮುಖಾಂತರವಾಗಿ ಈ ಪ್ರಾಡಕ್ಟ್ಸ್ಗಳನ್ನು ಯಾವುದೇ ವ್ಯಕ್ತಿ ಬರ್ನ್ಸ್ ಇಂದ ಶಾಕ್ ಇಂದ ಟ್ರಾಮಾಗಳಿಂದ ಬಳಲ್ತಾ ಇದ್ದರೆ ಅಥವಾ ಮೆಡಿಕಲ್ ಇದ್ರೆ ಅಂಥ ವ್ಯಕ್ತಿಗಳಿಗೆ ಕೂಡ ಬಳಸ್ಬೋದಾಗುತ್ತೆ ಈ ಒಂದು ಪ್ಲಾಸ್ಮಾ ಥೆರಪಿಯನ್ನು ಅಥವಾ ಪ್ಲಾಸ್ಮಾ ಟ್ರೀಟ್ಮೆಂಟನ್ನು ಕೋವಿಡ್ ನೈನ್ಟೀನ್ಗೆ ಕೂಡ ಬಳಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ಲಾಸ್ಮಾ ಟ್ರೀಟ್ಮೆಂಟ್ ಅನ್ನುವಂಥದ್ದು ಇರೋದ್ರಿಂದ ಬಯಾಲಜಿ ವಿಷಯಕ್ಕೆ ಬಂದರೆ ಪ್ಲಾಸ್ಮಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಡೀಟೇಲ್ ಆಗಿ ವಿಷಯಗಳು ಗೊತ್ತಿರಬೇಕಾಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಇಲ್ಲಿ ಪ್ಲಾಸ್ಮಾ ಅನ್ನುವಂಥದ್ದು ಸ್ಮಾಲೆಸ್ಟ್ ಕಾಂಪೋನೆಟ್ ಆಫ್ ದಿ ಬ್ಲಡ್ ಅಂತ ಹೇಳಿದ್ದಾರೆ ಇದು ತಪ್ಪಾಗುತ್ತೆ ಯಾಕೆಂದರೆ ಶೇಕಡ ಐವತ್ತೈದರಷ್ಟು ಪ್ಲಾಸ್ಮಾ ಅನ್ನುವಂಥದ್ದು ನಮ್ಮ ಬ್ಲಡ್ನಲ್ಲಿ ಇರುತ್ತೆ ಎರಡನೇ ವಾಕ್ಯ ಹೇಳುತ್ತೆ ಆಂಟಿಬಾಡೀಸ್ ಪ್ರೆಸೆಂಟ್ ಇನ್ ಇಟ್ ಕೆನ್ ಹೆಲ್ಪ್ ಸೇವ್ ದ ಲೈಫ್ಸ್ ಆಫ್ ಅದರ್ ಪೇಷಂಟ್ಸ್ ಅಂತ ಹೇಳಿ ಇದು ಸರಿಯಾದಂಥ ಹೇಳಿಕೆ ಆಗುತ್ತೆ ಹಾಗಾಗಿ ಪ್ಲಾಸ್ಮಾದ ಕುರಿತಂತೆ ಎರಡನೇ ಹೇಳಿಕೆ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ಟೂ ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಕಡೆಯ ಪ್ರಶ್ನೆಯಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನುವಂಥ ರಿಪೋರ್ಟನ್ನು ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡ್ತಾರೆ ಅಂತ ಕೇಳಿರುವಂಥದ್ದು ಇದೊಂದು ಸುಲಭವಾದಂಥ ಪ್ರಶ್ನೆಯಾಗಿದೆ ಇದರ ಬಗ್ಗೆನೇ ನಾವು ಸಾಕಷ್ಟು ಡಿಸ್ಕಷನನ್ನು ಅನ್ನು ಕೂಡ ಮಾಡಿದ್ದೇವೆ ಇದಕ್ಕೆ ಉತ್ತರ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ವರ್ಲ್ಡ್ ಎಕನಾಮಿಕ್ ಔಟ್ಪುಟ್ ಅನ್ನುವಂಥ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತರ ರಿಪೋರ್ಟನ್ನು ರಿಲೀಸ್ ಮಾಡಿರುವ ಹಿನ್ನೆಲೆಯಲ್ಲಿ ವರ್ಲ್ಡ್ ಎಕಾನಮಿ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಮೂರರಷ್ಟು ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಈ ಎಕನಾಮಿಕ್ ಔಟ್ಲುಕ್ ಅನ್ನುವಂಥ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಎಂಟು ಒಂಬತ್ತರ ಫಿನಾನ್ಷಿಯಲ್ ಕ್ರೈಸಿಸ್ಗೆ ಹೋಲಿಸಿದಾಗ ಅದಕ್ಕಿಂತಲೂ ಮಚ್ ವರ್ಸ್ ಎಫೆಕ್ಟನ್ನು ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಅನ್ನುವಂಥದ್ದು ಹೊಂದಿರುತ್ತೆ ಅಂತ ಕೂಡ ಇವ್ರು ಹೇಳ್ತಾ ಇರುವಂಥದ್ದು ಈ ರಿಪೋರ್ಟ್ ಹೇಳುತ್ತೆ ಭಾರತದ ಗ್ರೋತ್ ರೇಟ್ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇರುತ್ತೆ ಅಂತ ಹೇಳಿ ಐ ಎಂ ಎಫ್ ಪ್ರೆಡಿಕ್ಟ್ ಮಾಡುವಂಥ ಭಾರತದ ಗ್ರೋತ್ ರೇಟ್ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮೈನ್ಸ್ ಉತ್ತರ ಬರೆಯುವಾಗ ಕೂಡ ಈ ಸ್ಟಾಟ್ಸ್ಗಳನ್ನು ಬಳಸಬಹುದು ಅಥವಾ ಪ್ರಿಲಿಮ್ಸ್ನಲ್ಲೂ ಕೂಡ ನೇರವಾಗಿ ಇದೇ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾಗಿ ಐ ಎಂ ಎಫ್ನ ಪ್ರಕಾರವಾಗಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನಲ್ಲಿ ಇರುವಂತೆ ಭಾರತದ ಗ್ರೋತ್ ರೇಟ್ ಎಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತಂದರೆ ಶೇಕಡ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅನ್ನುವಂಥದ್ದು ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಭಾರತದ ಗ್ರೋತ್ ರೇಟ್ ಅನ್ನುವಂಥದ್ದು ಶೇ ಏಳು ಪಾಯಿಂಟ್ ನಾಲ್ಕರಷ್ಟು ಆಗುತ್ತೆ ಅಂತ ಹೇಳಿ ಐಎಂ ಎಫ್ ಪ್ರೆಡಿಕ್ಟ್ ಮಾಡಿರುವಂತದ್ದು ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನಪೋರ್ಟ್ ನಲ್ಲಿ ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋದನ್ನು ನಮಗೆ ನೆನಪಿರ್ಲಿ ಇದು ಪ್ರಿಲಿಮ್ಸ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ಪ್ರಶ್ನೆ ಇಂದಿನ ಟಿ ಎನ್ ಎ ಆರ್ಟಿಕಲ್ಸ್ ನೋಡೋಣ ನಮ್ಮ ಮೊದಲ ಆರ್ಟಿಕಲ್ ನಲ್ಲಿ ಇಂಡಸ್ಟ್ರೀಸ್ ಆಪರೇಟಿಂಗ್ ಇನ್ ರೂರಲ್ ಏರಿಯಾಸ್ ಟು ರೀ ಓಪನ್ ಆನ್ ಏಪ್ರಿಲ್ ಟ್ವೆಂಟಿಯತ್ ಅನ್ನೋದನ್ನ ನೋಡೋಣ ಎರಡನೇ ಆರ್ಟಿಕಲ್ ನಲ್ಲಿ ಇಂಡಿಯಾ ಟು ರಿಸೀವ್ ನಾರ್ಮಲ್ ಮಾನ್ಸೂನ್ ಅಂತ ಹೇಳಿ ಇಂಡಿಯನ್ ಮಿಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಅವರು ಫೋರ್ಕಾಸ್ಟ್ ಅನ್ನು ಮಾಡಿದ್ದಾರೆ ಇದನ್ನು ನಾವು ಎರಡನೇ ಆರ್ಟಿಕಲ್ ನಲ್ಲಿ ನೋಡೋಣ ಮೂರನೇ ಆರ್ಟಿಕಲ್ನಲ್ಲಿ ಒಂದು ಔಟ್ಡೇಟೆಡ್ ಸೆನ್ಸಸ್ ಡೇಟಾವನ್ನ ಇಟ್ಕೊಂಡು ನಾವು ಪಿ ಡಿ ಎಸ್ ಅನ್ನು ನೀಡ್ತಾ ಇದ್ದೇವೆ ಈಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಅಂತ ಹೇಳಿ ಎಕನಾಮಿಕ್ಸ್ ಹೇಳ್ತಾ ಇರುವಂತದ್ದು ಇದರಿಂದಾಗಿ ಹತ್ತು ಕೋಟಿಯಷ್ಟು ಜನಸಂಖ್ಯೆಯನ್ನು ನಾವು ಪಿ ಡಿ ಎಸ್ನಿಂದಾಗಿ ನಿಂದಾಗಿ ಹೊರಗಡೆ ಇಡ್ತಾ ಇದ್ದೇವೆ ಅಂತ ಎಕನಾಮಿಕ್ಸ್ಗಳು ಹೇಳಿರೋದನ್ನು ಹೇಳಿರೋದನ್ನ ನಾವು ಈ ಆರ್ಟಿಕಲ್ ನಲ್ಲಿ ನೋಡೋಣ ಮುಂದಿನ ಆರ್ಟಿಕಲ್ನಲ್ಲಿ ಪ್ಯಾಂಡಮಿಕ್ಸ್ಗಳು ಯಾವ ರೀತಿಯಾಗಿ ನಮ್ಮ ಜಗತ್ತನ್ನು ಬದಲಾಯಿಸಿದೆ ಅನ್ನೋದನ್ನು ನೋಡೋಣ ಇನ್ನು ಐದನೇ ಆರ್ಟಿಕಲ್ನಲ್ಲಿ ಡಿಸ್ಇನ್ಫೆಕ್ಟೆಂಟ್ ಟನಲ್ಸ್ಗಳನ್ನು ಈಗಾಗಲೇ ನಾವು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಇಡ್ತಾ ಇದ್ದೇವೆ ಆದರೆ ಈ ಡಿಸ್ಇನ್ಫೆಕ್ಟೆಂಟ್ ಟನಲ್ಸ್ಗಳಲ್ಲಿ ಬಳಸುವಂಥ ಹೈಪೋಕ್ಲೋರೈಟ್ ಅನ್ನುವಂಥ ಕೆಮಿಕಲ್ ಕೂಡ ಮಾನವರಿಗೆ ಹಾಮನ್ನು ಉಂಟು ಮಾಡಬಹುದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನೋಡೋಣ ಇನ್ನು ಕಡೆಯ ಆರ್ಟಿಕಲ್ನಲ್ಲಿ ರಷ್ಯನ್ ಫರ್ಮ್ ಒಂದು ನಮಗೆ ಎರಡು ಮಿಲಿಯನ್ ಡಾಲರ್ನಷ್ಟು ಪಿ ಎಮ್ ಕೇರ್ಸ್ಗೆ ಅಂತ ಹೇಳಿ ಡೊನೇಷನನ್ನು ನೀಡಿದೆ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕಡೆಯ ಆರ್ಟಿಕಲ್ನಲ್ಲಿ ನೋಡೋಣ ಇಂದಿನ ನಮ್ಮ ಮೊದಲ ಟಿ ಎನ್ ಎ ಆರ್ಟಿಕಲ್ ಇಂಡಸ್ಟ್ರೀಸ್ ಆಪರೇಟಿಂಗ್ ಇನ್ ರೂರಲ್ ಏರಿಯಾಸ್ ಟು ರೀ ಓಪನ್ ಆನ್ ಏಪ್ರಿಲ್ ಟ್ವೆಂಟಿ ಎತ್ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ತ್ರೀ ನಾಡಿಯಲ್ಲಿ ಡಿಸಾಸ್ಟರ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಮತ್ತು ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ ಏಪ್ರಿಲ್ ಹದಿನಾಲ್ಕಕ್ಕೆ ಕೊನೆಗೊಳ್ಳಬೇಕಾಗಿದ್ದಂತ ಲಾಕ್ಡೌನ್ ಅನ್ನ ಮೇ ಮೂರರವರೆಗೂ ಮತ್ತೆ ಹತ್ತೊಂಬತ್ತು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡೋದನ್ನ ಕಾಣಬಹುದಾಗುತ್ತೆ ಈ ಎಕ್ಸ್ಟೆನ್ಷನ್ ಅಡಿಯಲ್ಲಿ ಲಾಕ್ಡೌನ್ಗೆ ಅಂತ ಹೇಳಿ ಗೈಡ್ ಲೈನ್ಸ್ ಗಳನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ನೀಡಿದ್ದಾರೆ ಈ ಗೈಡ್ ಲೈನ್ಸ್ ಗಳು ಏನನ್ನ ಒಳಗೊಂಡಿದೆ ಅಂತ ನೋಡೋಣ ಯಾವುದೆಲ್ಲ ಅಲೋ ಇರುತ್ತೆ ಅಂತ ಅಂದ್ರೆ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಗೆ ಅಲೈಡ್ ಆಕ್ಟಿವಿಟೀಸ್ ಏನಿದೆ ಇವೆಲ್ಲವೂ ಕೂಡ ಅಲೋ ಅಲೋಡ್ ಆಗಿರುತ್ತೆ ಲಾಕ್ಡೌನ್ ನ ಸಂದರ್ಭದಲ್ಲಿ ಯಾವುದೆಲ್ಲ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಆಕ್ಟಿವಿಟೀಸ್ ಗಳು ಎಂಜಿ ನರೇಗಾ ವರ್ಕ್ಸ್ ಗಳನ್ನು ಕೂಡ ಪ್ರಾರಂಭಿಸಬಹುದು ಆದರೆ ಎಂಜಿ ನರೇಗಾದ ಕೆಲಸಗಳು ನಡೆಯುವಂತ ಸ್ಥಳಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಮಾಸ್ಕ್ ಗಳನ್ನ ಕಂಪ್ಲೀಟ್ ಆಗಿ ಬಳಸಬೇಕಾಗುತ್ತೆ ಇನ್ನ ಪೋಸ್ಟಲ್ ಸರ್ವಿಸಸ್ ಗಳು ಕೂಡ ಪೋಸ್ಟ್ ಆಫೀಸಸ್ ಗಳು ಸೇರಿದಂತೆ ಇವು ಕೂಡ ಪ್ರಾರಂಭವಾಗುತ್ತೆ ಬ್ಯಾಂಕ್ ಬ್ರಾಂಚಸ್ಗಳು ಎಟಿಎಂಗಳು ಕೂಡ ಎಂದಿನಂತೆ ಕೆಲಸ ಮಾಡುತ್ತೆ ಅನಿಮಲ್ ಹಸ್ಬೆಂಡ್ರಿ ಫಾರ್ಮ್ಸ್ಗಳೇನಿದೆ ಇವು ಕೂಡ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ಮಿಲ್ಕನ್ನು ಪ್ರೋಸೆಸ್ ಮಾಡುವಂಥದ್ದು ಕಲೆಕ್ಟ್ ಮಾಡುವಂಥದ್ದು ಅಂದರೆ ಡೈರಿಯ ಕೆಲಸಗಳಾಗಿರ್ಬೋದು ಸೇಲ್ ಆಫ್ ಮಿಲ್ಕ್ ಆಗಿರ್ಬೋದು ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇರುತ್ತೆ ಇವೆಲ್ಲವೂ ಕೂಡ ಅಲೋ ಇರುತ್ತೆ ಲಾಕ್ಡೌನ್ನ ಸಂದರ್ಭದಲ್ಲಿ ಯಾವುದೆಲ್ಲ ಅಲೋ ಇರಲ್ಲ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರಲಿ ಆಟೋ ಟ್ಯಾಕ್ಸೀಸ್ ಕ್ಯಾಬ್ಗಳು ಓಡಾಡುವಂಥದ್ದು ಅಥವಾ ಪ್ಯಾಸೆಂಜರ್ ಮೂವ್ಮೆಂಟ್ ಅನ್ನೋ ಹೊಂದಿರುವಂಥ ಟ್ರೈನ್ಸ್ಗಳು ಕೂಡ ಇರೋದಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ನ ಮೂವ್ಮೆಂಟ್ ಇರುತ್ತೆ ಆದರೆ ಪ್ಯಾಸೆಂಜರ್ ಮೂವ್ಮೆಂಟ್ ಅನ್ನುವಂಥದ್ದು ಇರೋದಿಲ್ಲ ಆಲ್ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಏರ್ ಟ್ರಾವೆಲ್ ಅನ್ನುವಂಥ ಬ್ಯಾನ್ ಆಗುತ್ತೆ ಆದ್ರೆ ಮೆಡಿಕಲ್ ರೀಸನ್ಸ್ ಮತ್ತೆ ಸೆಕ್ಯೂರಿಟಿ ಪರ್ಪಸಸ್ಗೆ ಅಂತ ಹೇಳಿ ಏರ್ ಟಾವಲ್ ಅನ್ನುವಂಥದ್ದು ನಡೆಯಬಹುದಾಗುತ್ತೆ ರಿಲೀಜಿಯಸ್ ಪ್ಲೇಸಸ್ಸು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಪ್ಲೇಸಸ್ ಆಫ್ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ ಇದಿಷ್ಟು ವಿಷಯವನ್ನು ತಿಳ್ಕೊಂಡ ನಂತರದಲ್ಲಿ ಎಚ್ ಎಂದ ಬಂದಿರತಕ್ಕಂಥ ಇನ್ನುಳಿದಂತ ಗೈಡ್ ಗಳು ಏನು ಇನ್ ಯಾವ ಮೆಜರ್ಸ್ ಗಳನ್ನ ತಗೊಂಡಿರ್ತಾರೆ ಸರ್ಕಾರ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಂತ ನೋಡೋದಾದ್ರೆ ಮಾಸ್ಕ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾರೇ ಕೂಡ ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಹಾಕೊಳ್ಬೇಕಾಗುತ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ನಿಷೇಧಿಸಲಾಗಿದೆ ಒಂದು ವೇಳೆ ಸ್ಪಿಟ್ಟಿಂಗ್ ಅನ್ನ ಮಾಡಿದಲ್ಲಿ ಅದು ಅಫೆನ್ಸ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಲಿಕ್ಕರ್ ಅನ್ನ ಮಂಥದ್ದು ಗುಟ್ಕಾ ಟೊಬ್ಯಾಕೋ ಮಾರುವಂತದ್ದು ಇವೆಲ್ಲವನ್ನ ಕೂಡ ಸ್ಟ್ರಿಕ್ಟ್ ಆಗಿ ಪ್ರಾಹಿಬ್ಯೂಟ್ ಮಾಡಲಾಗಿದೆ ಯಾರೆಲ್ಲ ಕ್ವಾರಂಟೈನ್ ಅನ್ನ ವೈಲೇಟ್ ಮಾಡಿ ಜನಗಳು ಆಚೆ ಬರ್ತಾರೆ ಅಂತವರನ್ನ ಸಿಕ್ಸ್ ಮಂತ್ಸ್ ಇಂಪ್ರಿಸನ್ಮೆಂಟ್ ಮಾಡಲಾಗುತ್ತೆ ರೂರಲ್ ಇಂಡಸ್ಟ್ರೀಸ್ ಗಳನ್ನ ಪ್ರಾರಂಭ ಮಾಡಬಹುದಾಗುತ್ತೆ ರೂರಲ್ ಇಂಡಸ್ಟ್ರೀಸ್ ಗಳನ್ನ ಹೊರತುಪಡಿಸಿ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಬಿಲ್ಡಿಂಗ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂತದ್ದು ಈ ಎಲ್ಲಾ ರೂರಲ್ ಏರಿಯಾಸ್ ಗಳಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಏನಿದೆ ಇವುಗಳೆಲ್ಲವನ್ನ ಕೂಡ ಸ್ಟಾರ್ಟ್ ಮಾಡಬಹುದಾಗುತ್ತೆ ರಿನ್ಯೂವಬಲ್ ಎನರ್ಜಿ ಪ್ರಾಡಕ್ಟ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದಾಗುತ್ತೆ ಅರ್ಬನ್ ಏರಿಯಾಸ್ಗಳಲ್ಲಿ ಓನ್ಲಿ ಇನ್ಸಿಟಿವ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಗಳನ್ನ ಮಾತ್ರ ಅಲೋ ಮಾಡಲಾಗಿದೆ ವರ್ಕರ್ಸ್ ಏನಾದರೂ ಆನ್ ಸೈಟ್ ಅವೈಲೇಬಲ್ ಇದ್ರೆ ಅಂತ ಕೆಲಸಗಳನ್ನ ಮಾತ್ರ ಮಾಡಬಹುದು ಆದ್ರೆ ವರ್ಕರ್ಸ್ ನ ಮೂವ್ಮೆಂಟ್ ಇರುವಂತಿಲ್ಲ ಹೊರಗಿನಿಂದ ಯಾರೋ ಬಂದು ಕೆಲಸವನ್ನ ಮಾಡುವಂತಿಲ್ಲ ಸೈಟ್ ವರ್ಕರ್ಸ್ ಅವೈಲಬಲ್ ಇದ್ರೆ ಅಂತ ಕೆಲಸಗಳನ್ನ ಮಾಡಿಸಬಹುದು ಸರ್ಕಾರಿ ಕೆಲಸಗಳು ಫೇಸ್ಡ್ ರಿಟರ್ನ್ ಅನ್ನ ಕಾಣುವಂತಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ಕೆಲಸಗಾರರು ಶಿಫ್ಟ್ ಬೇಸ್ಡ್ ಆಗಿ ಕೆಲಸ ಮಾಡೋದನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು ವರ್ಕರ್ಸ್ ಗಳಿಗೆ ಮ್ಯಾಂಡೇಟರಿಯಾಗಿ ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕಾಗುತ್ತೆ ಮತ್ತೆ ವರ್ಕ್ ಪ್ಲೇಸಸ್ಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಎನ್ಶೂರ್ ಮಾಡೋದಕ್ಕೆ ಅಂತ ಹೇಳಿ ಒನ್ ಆರ್ ಗ್ಯಾಪ್ ಅನ್ನ ಶಿಫ್ಟ್ಗಳ ನಡುವೆ ನೀಡಬೇಕು ಅಂತ ಹೇಳಿ ಕೂಡ ಹೇಳಿರುವಂಥದ್ದು ಮುಂದಿನ ನಲ್ಲಿ ಇಂಡಿಯಾ ಟು ರಿಸೀವ್ ನಾರ್ಮಲ್ ಮಾನ್ಸೂನ್ ಫೋರ್ಕ್ಯಾಸ್ಟ್ ಐಎಮ್ಡಿ ಇಂಡಿಯನ್ ಮಿಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಈ ವರ್ಷದ ಮಾನ್ಸೂನ್ ಅನ್ನುವಂಥದ್ದು ಎಂದಿನಂತೆ ನಾರ್ಮಲ್ ಆಗಿ ಇರುತ್ತೆ ಅಂತ ಹೇಳಿ ಹೇಳಿರುವಂಥದ್ದು ಇದನ್ನು ನಾವು ಜಿಎಸ್ ಪೇಪರ್ ಒನ್ ನಾಡಿಯಲ್ಲಿ ಜಿಯೋಗ್ರಫಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫೆನಾಮಿನಾ ಅನ್ನುವ ಸಿಲೆಬಸ್ ನಾಡಿಯಲ್ಲಿ ಎಂ ಐಎಂಡಿ ಫೋರ್ಕ್ಯಾಸ್ಟ್ ಮಾಡ್ತಾ ಇದೆ ನಾರ್ಮಲ್ ಮಾನ್ಸೂನ್ ಅನ್ನ ಈ ಬಾರಿ ಭಾರತ ಕಾಣಲಿದೆ ಸರಾಸರಿ ನಾರ್ಮಲ್ ಹೇಗಿರುತ್ತೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಮಳೆಯನ್ನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಬಹುದು ಅಂತ ಕೂಡ ಫೋರ್ಕಾಸ್ಟ್ ಮಾಡಿರುವಂಥದ್ದು ಐಎಂಡಿ ಐಎಮ್ ಡಿ ನಾರ್ಮಲ್ ರೈನ್ಫಾಲ್ಗೆ ಇರುವಂಥ ಡೆಫಿನೇಷನ್ ಅನ್ನ ಕೂಡ ರೀಡಿಫೈನ್ ಮಾಡಿದೆ ಈ ಹಿಂದೆ ಎಂಬತ್ತೊಂಬತ್ತು ಸೆಂಟಿಮೀಟರ್ ಮಳೆಯಾದರೆ ಅದನ್ನ ನಾರ್ಮಲ್ ರೈನ್ಫಾಲ್ ಅಂತ ಹೇಳಿ ಕರಿಬೋದಾಗಿತ್ತು ಈ ಎಂಬತ್ತೊಂಬತ್ತು ಅಂತ ಒಂದು ಸೆಂಟಿಮೀಟರ್ ಕಡಿಮೆ ಮಾಡೋದ್ರ ಮುಖಾಂತರ ಸೆಂಟಿಮೀಟರ್ ಅನ್ನ ನಾರ್ಮಲ್ ರೈನ್ಫಾಲ್ ಅಂತ ಹೇಳಿ ರೀಡಿಫೈನ್ ಮಾಡಿರುವಂತದ್ದು ಐಎಂ ಡಿಯ ವೆದರ್ ಮಾಡೆಲ್ಲು ಎರಡು ರೀತಿಯ ಎರಡು ಅಂಶಗಳನ್ನು ಪಾಯಿಂಟ್ಔಟ್ ಮಾಡುತ್ತೆ ಒಂದು ನೆಗ್ಲಿಜಬಲ್ ಚಾನ್ಸಸ್ ಆಫ್ ಎಲ್ನಿನೋ ಇದೆ ಈ ಬಾರಿ ಅಂತ ಹೇಳಿರುವಂತದ್ದು ಮತ್ತೊಂದು ನ್ಯೂಟ್ರಲ್ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂಥದ್ದು ಆಗುತ್ತೆ ಅಂತ ಹೇಳಿ ಇದ್ರ ಮುಖಾಂತರವಾಗಿ ಇಂಡಿಯನ್ ಮಾನ್ಸೂನ್ ಗೆ ಇದು ಫೇವರ್ ಅನ್ನ ಮಾಡುವಂತ ಅಂಶ ಆಗಿರುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಲ್ನೋ ಅಂದ್ರೇನು ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೆ ಅನ್ನೋದನ್ನ ಹೋಮ್ ವರ್ಕ್ ಆಗಿ ತಗೊಂಡು ನೀವು ಇವತ್ತು ಅದನ್ನ ಓದ್ಕೊಂಡು ನೋಟ್ಸ್ ಅನ್ನ ಮಾಡಿಟ್ಕೊಳ್ಳಿ ಆದ್ರೆ ಐಎಂ ಡಿ ಈ ರಿಪೋರ್ಟ್ಸ್ ಗಳಿಗೆ ಕ್ರಿಟಿಸಿಸಂ ಕೂಡ ಇದೆ ಕ್ರಿಟಿಕ್ಸ್ ಗಳು ಹೇಳುವಂತೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ವೆದರ್ ಅನ್ನ ಫೋರ್ಕಾಸ್ಟ್ ಮಾಡೋದ್ರಲ್ಲಿ ಒಂದು ಎರಡು ವಾರಗಳ ಮುಂಚೆಯೇ ವೆದರ್ ಅನ್ನು ಫೋರ್ಕಾಸ್ಟ್ ಮಾಡುವಲ್ಲಿ ಬೆಟರ್ ಕೆಲಸವನ್ನ ಮಾಡುತ್ತೆ ಆದರೆ ಮಾನ್ಸೂನ್ ಫೋರ್ಕಾಸ್ಟಿಂಗ್ ನ ವಿಚಾರದಲ್ಲಿ ಇದರ ವಿಚ ಇದು ಹೊರ ಹೊರಗೆ ತರುವಂತ ವಿಚಾರ ಅನ್ನುವಂಥದ್ದು ರಿಲೈಬಲ್ ಆಗಿರಲ್ಲ ಅಂತ ಹೇಳಿ ಕೆಲವರು ಕ್ರಿಟಿಕ್ಸ್ ಕ್ರಿಟಿಸಿಸಮ್ ಅನ್ನ ಮಾಡ್ತಾ ಇರುವಂಥದ್ದು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಡಿಯನ್ ಮಿಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ ಭಾರತದ ಎಲ್ಲ ಮಿಟ್ರಾಲಜಿ ಸಿಸ್ಮಾಲಜಿ ಗೆ ಕುರಿತಂತಹ ಎಲ್ಲ ವಿಚಾರಗಳನ್ನ ನೋಡೋದಕ್ಕೆ ಅಂತ ಹೇಳಿ ಇರುವಂತಹ ಚೀಫ್ ಗವರ್ಮೆಂಟ್ ಏಜೆನ್ಸಿಯಾಗಿ ಇದು ಕೆಲಸ ಮಾಡುತ್ತೆ ನ್ಯಾಷನಲ್ ಮಿಟ್ರೋಲಜಿಕಲ್ ಸರ್ವಿಸ್ ಆಫ್ ದಿ ಕಂಟ್ರಿ ಇದು ಆಗಿದೆ ಇದು ಸ್ಥಾಪನೆ ಆದದ್ದು ಸಾವಿರದ ಎಂಟುನೂರ ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುವಂತಹ ಅಂಶ ಫ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಕೆಲಸ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನ ಅಂಡರ್ನಲ್ಲಿ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಪ್ರಿಲಿಮ್ಸ್ ನಲ್ಲಿ ಕೇಳುವಂತ ಒಂದು ಅಂಶ ಆಗಿರುತ್ತೆ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ನ್ಯೂ ಡೆಲ್ಲಿಯಲ್ಲಿ ಮುಂದಿನ ಆರ್ಟಿಕಲ್ನಲ್ಲಿ ಔಟ್ಡೇಟೆಡ್ ಸೆನ್ಸಸ್ ಡೇಟಾ ಕೀಪ್ಸ್ ಟೆನ್ ಕ್ರೋರ್ ಔಟ್ ಆಫ್ ಪಿಡಿಎಸ್ ಅಂತ ಹೇಳಿ ಎಕನಾಮಿಸ್ಟ್ ಗಳು ಹೇಳಿರುವಂತದ್ದು ಈ ಆರ್ಟಿಕಲ್ನ ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಭಾರತದ ಜನಸಂಖ್ಯೆಯಲ್ಲಿನ ಶೇಕಡ ಅರವತ್ತೇಳಷ್ಟು ಮಂದಿಯನ್ನ ಕವರ್ ಮಾಡುತ್ತೆ ಈ ಆಕ್ಟ್ ನಾಡಿಯಲ್ಲಿ ಈ ಆಕ್ಟ್ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನ ಪ್ರಕಾರವಾಗಿ ಬೆನಿಫಿಷಿಯರಿಸರೀಸ್ ಅನ್ನು ಚೂಸ್ ಮಾಡುತ್ತೆ ಇದರ ಪ್ರಕಾರವಾಗಿ ಅಪ್ರಾಕ್ಸಿಮೇಟ್ಲಿ ಎಂಬತ್ತು ಕೋಟಿ ಜನಸಂಖ್ಯೆ ಅನ್ನುವಂಥವರು ಈ ಆಕ್ಟ್ನ ಅಡಿಯಲ್ಲಿ ಕವರ್ ಆಗ್ತಾರೆ ಈ ಆಕ್ಟ್ನ ಅಡಿಯಲ್ಲಿ ಕವರ್ ಆಗಿರುವಂಥ ಈ ಎಲ್ಲ ಬೆನಿಫಿಷಿಯರೀಸ್ಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅಡಿಯಲ್ಲಿ ಪಿ ಡಿ ಎಸ್ ಕವರೇಜನ್ನು ಅದು ಕೂಡ ಈಗ ಅವರಿಗೆ ನೀಡ್ತಿರುವಂಥ ಪಿ ಡಿ ಎಸ್ ಕವರೇಜ್ನ ಜೊತೆಗೆ ಮೂರು ತಿಂಗಳ ಮಟ್ಟಿಗೆ ಅಷ್ಟೇ ಪ್ರಮಾಣದ ಪಿ ಡಿ ಎಸ್ ಕವರೇಜನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ಕೂಡ ನೀಡಬೇಕು ಅಂದ್ಕೊಂಡಿದ್ದಾರೆ ಸರ್ಕಾರದವರು ಈ ಹಿನ್ನೆಲೆಯಲ್ಲಿ ಪ್ರೆಸೆಂಟ್ ಪಾಪ್ಯುಲೇಷನ್ ಅನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತರ ಪಾಪ್ಯುಲೇಷನ್ ಕೋಟಿ ಪಾಪ್ಯುಲೇಷನ್ ಇದೆ ಆದರೆ ನೂರ ಮೂವತ್ತೇಳು ಕೋಟಿ ಪಾಪ್ಯುಲೇಷನ್ ಪಿ ಡಿ ಎಸ್ ಕವರೇಜ್ ಅನ್ನುವಂಥದ್ದು ತೊಂಬತ್ತೆರಡು ಕೋಟಿ ಇರಬೇಕಾಗಿತ್ತು ಆದರೆ ಅಷ್ಟು ಕವರೇಜ್ ಅನ್ನುವಂಥದ್ದು ಇಲ್ಲ ಯಾಕೆ ಅಂತಂದರೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನು ಪರಿಗಣನೆಗೆ ತಗೊಳ್ತಾ ಇರೋದ್ರಿಂದಾಗಿ ಹತ್ತತ್ರ ಹತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಅನ್ನುವಂಥವರು ಈ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಡೇಟಾವನ್ನ ನಾವು ಯೂಸ್ ಮಾಡಿಕೊಳ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಎನ್ ಎಫ್ ಎಸ್ ಎಂದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನಿಂದ ಹೊರಗುಳಿದಿದ್ದಾರೆ ಅನ್ನೋದನ್ನ ಈ ಡೇಟಾ ಅನ್ನುವಂಥದ್ದು ಅಥವಾ ಈ ಆರ್ಟಿಕಲ್ ಅನ್ನುವಂಥದ್ದು ನಮಗೆ ತಿಳಿಸ್ತಾ ಇದೆ ಈ ಆರ್ಟಿಕಲ್ನಲ್ಲಿ ಈ ಡೇಟಾದಲ್ಲಿ ಸ್ಟೇಟ್ ವೈಸ್ ಆಗಿ ಎಷ್ಟು ಮಂದಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಕವರೇಜ್ ಅನ್ನು ಹೊಂದಿದ್ರು ಈ ಎನ್ಎಫ್ಎಸ್ ಸಿಆರ್ಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಷ್ಟು ಮಂದಿ ಕವರೇಜ್ ಅನ್ನು ಹೊಂದಿದ್ದಾರೆ ಎಸ್ಟಿಮೇಟೆಡ್ ಅಂಡರ್ ಕವರೇಜ್ ಎಷ್ಟಾಗಿದ್ದಾರೆ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಈ ಡಿಸಾಸ್ಟರ್ಸ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಅದು ಕೂಡ ಕೋವಿಡ್ ನೈನ್ಟೀನ್ನಿಂದಾಗಿ ಎಷ್ಟೋ ಮಂದಿಗೆ ಅವರ ಜನಜೀವನ ಅನ್ನುವಂಥದ್ದು ಅಸ್ತವ್ಯಸ್ತ ಆಗಿರುವಂಥ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿರುವಂಥದ್ದು ಒಂದು ವಿಷಾದನೀಯ ಸಂಗತಿಯಾಗುತ್ತೆ ಹಾಗಾಗಿ ಇದರಿಂದ ಹೊರಗುಳಿದಿರುವಂಥ ಎಲ್ಲ ಮಂದಿಯನ್ನು ತಕ್ಷಣವೇ ಪರಿಗಣಿಸಿ ಅವರಿಗೂ ಕೂಡ ಈ ಅಡಿಯಲ್ಲಿ ಕವರ್ ಆಗದೇ ಇದ್ರೂ ಪರವಾಗಿಲ್ಲ ಅವರಿಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಪಿ ಡಿ ಎಸ್ನ ಸಪ್ಲೈ ಮಾಡುವಂಥದ್ದು ಸರ್ಕಾರದ ಮೇಲಿರುವಂಥ ಒಂದು ಹೊಣೆಯಾಗಿದೆ ಮುಂದಿನ ಆರ್ಟಿಕಲ್ನಲ್ಲಿ ಹೌ ಪ್ಯಾಂಡಮಿಕ್ಸ್ ಹ್ಯಾವ್ ಚೇಂಜ್ ದ ವರ್ಲ್ಡ್ ಅನ್ನೋದನ್ನ ನೋಡೋಣ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ ಪ್ಯಾಂಡಮಿಕ್ ಅಂದ್ರೆ ಹಲವಾರು ರಾಷ್ಟ್ರಗಳಿಗೆ ಹರಡುವಂತ ಒಂದು ಕಾಯಿಲೆಯನ್ನು ಪ್ಯಾಂಡಮಿಕ್ ಅಂತ ಹೇಳಿ ಕರಿತೇವೆ ಡಬ್ಲ್ಯೂ ಓ ಕೋವಿಡ್ ನೈನ್ಟೀನನ್ನು ಪ್ಯಾಂಡಮಿಕ್ ಅಂತ ಹೇಳಿ ಘೋಷಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಇದ್ದಂಥ ಪ್ಯಾಂಡಮಿಕ್ಸ್ಗಳು ಗಳು ಯಾವುವು ಅಂತ ನೋಡೋಣ ಅಥವಾ ಮೈನ್ಸ್ ಎರಡೂ ಪರ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಆರ್ಟಿಕಲ್ ಆಗುತ್ತೆ ಇದು ಸೆಂಚುರಿಯ ಸಂದರ್ಭದಲ್ಲಿ ಜಸ್ಟೀನಿಯನ್ ಪ್ಲೇಗ್ ಅನ್ನುವಂಥ ಪ್ಲೇಗ್ ಅನ್ನ ನಾವು ಈಜಿಪ್ಟ್ ಬೈಜೆಂಟೈನ್ ಎಂಪೈರ್ ವೆಸ್ಟರ್ನ್ ಈಸ್ಟ್ ಯುರೋಪ್ ನಲ್ಲಿ ಹರಡಿದ್ದನ್ನು ಕಾಣಬಹುದಾಗುತ್ತೆ ಇದರಿಂದಾಗಿ ಬಿಜೆಂಟೈನ್ ಎಂಪೈರ್ ಅನ್ನುವಂಥದ್ದು ಹಲವಾರು ಟೆರಿಟರಿಸ್ಗಳನ್ನ ಕಳ್ಕೊಳ್ಬೇಕಾಗಿ ಬರುತ್ತೆ ಹದಿನಾಲ್ಕನೇ ಶತಮಾನದ ಸಂದರ್ಭದಲ್ಲಿ ಬ್ಲಾಕ್ ಡೆತ್ ಅನ್ನುವಂಥ ಒಂದು ಪ್ಯಾಂಡಮಿಕ್ ಅನ್ನು ಕೂಡ ಕಾಣ್ತೇವೆ ಇದು ಯುರೋಪ್ ಮತ್ತು ಏಷ್ಯಾದಲ್ಲಿ ಹೆಚ್ಚಿನದಾಗಿ ಸ್ಪ್ರೆಡ್ ಆಗಿತ್ತು ಇದು ಸುಮಾರು ಎಪ್ಪತ್ತೈದರಿಂದ ಇನ್ನೂರು ಮಿಲಿಯನ್ ಅಷ್ಟು ಜನರನ್ನ ಸಾವಿಗೀಡ ಮಾಡುತ್ತೆ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಯುರೋಪಿನ ಪಾಪ್ಯುಲೇಷನ್ ಈ ಒಂದು ಕಾಯಿಲೆಯಿಂದ ಸಾವಿಗೀಡಾಗುವುದನ್ನು ಕಾಣಬಹುದಾಗುತ್ತೆ ಈ ಕಾಯಿಲೆಯ ಪರಿಣಾಮವಾಗಿ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಸಮಾಜದಲ್ಲಿ ಕಡಿಮೆ ಆಗುತ್ತೆ ವೇಜಸ್ ಇನ್ಕ್ರೀಸ್ ಆಗುತ್ತೆ ಲೇಬರರ್ಸ್ಗೆ ಮತ್ತೆ ಲೇಬರರ್ಸ್ಗೂ ಕೂಡ ಅಬಂಡೆಂಟ್ ಲ್ಯಾಂಡ್ ಅನ್ನುವಂಥದ್ದು ದೊರಕುತ್ತೆ ಈ ಎರಡು ನಮಗೆ ಎಕ್ಸಾಮ್ ಪರ್ಸ್ಪೆಟಿವ್ ಅಲ್ಲಿ ಅಷ್ಟಾಗಿ ಇಂಪಾರ್ಟೆಂಟ್ ಆಗಲಿಲ್ಲ ಅಂದರೂ ಸ್ಪ್ಯಾನಿಷ್ ಫ್ಲೂ ಈ ಬಾರಿಯ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ ಇಂಪಾರ್ಟೆಂಟ್ ಆಗುವಂಥ ಒಂದು ಫ್ಲೂ ಆಗುತ್ತೆ ಇದು ಟ್ವೆಂಟಿಎತ್ ಸೆಂಚುರಿನಲ್ಲಿ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಹದಿನೆಂಟರ ಸಂದರ್ಭದಲ್ಲಿ ಇದ್ದಂತ ಒಂದು ಪ್ಯಾಂಡಮಿಕ್ ಆಗಿದೆ ಇದು ಎಂಡ್ ಆಫ್ ವರ್ಲ್ಡ್ ವಾರ್ ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕಾಣಿಸಿಕೊಂಡಂತ ಒಂದು ಫ್ಲೂ ಆಗಿತ್ತು ಇದು ಎಲ್ಲಿ ಸ್ಪ್ರೆಡ್ ಆಯಿತು ಅಂತ ಅಂದ್ರೆ ಯೂರೋಪ್ನಲ್ಲಿ ಸ್ಪೇನ್ ನಲ್ಲಿ ಇದು ವ್ಯಾಪಕವಾಗಿ ಇದನ್ನ ಸ್ಪ್ಯಾನಿಶ್ ಫ್ಲೂ ಅಂತ ಕೂಡ ಹೆಸರಿಡಲಾಯಿತು ಸ್ಪ್ಯಾನಿಶ್ ಫ್ಲೂ ನಿಂದಾಗಿ ಜರ್ಮನ್ಸ್ ಮತ್ತೆ ಆಸ್ಟ್ರಿಯನ್ ಸೈಡ್ ನವರಿಗೆ ಬಹಳನೇ ಅಫೆಕ್ಟ್ ಆಗುತ್ತೆ ಫಸ್ಟ್ ವರ್ಲ್ಡ್ ವಾರ್ ನ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಎಪಿಸೆಂಟರ್ ಚೀನಾದ ಹೂಬೆ ಪ್ರಾಂತ್ಯದ ವುಹಾನ್ ನಗರ ಆಗಿದೆ ಇದು ಡ್ರಾಸ್ಟಿಕ್ ರೆಸ್ಟ್ರಿಕ್ಷನ್ ಅನ್ನ ಮಾಡಿದೆ ಪೀಪಲ್ ನ ಮೂವ್ಮೆಂಟ್ ನ ಮೇಲೆ ಜನಗಳು ಯಾರು ಕೂಡ ಇವತ್ತು ಹೊರಗಡೆ ಓಡಾಡದೇ ಇರುವಂತಹ ಸ್ಥಿತಿಯನ್ನ ಈ ಕರೋನಾ ಅನ್ನುವಂಥದ್ದು ಉಂಟು ಮಾಡಿದೆ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಗಳನ್ನ ಕೂಡ ಇದು ಹುಟ್ಟಾಕ್ತಾ ಇದೆ ಕೆಲಸಗಳನ್ನ ಕಿತ್ತುಕೊಳ್ತಾ ಇದೆ ರಿಲೀಫ್ ಪ್ಯಾಕೇಜಸ್ ಗಳನ್ನ ಕೊಡುವಂತೆ ಮಾಡ್ತಾ ಇದೆ ಸರ್ಕಾರಗಳು ಈ ರೀತಿಯಾದಂತದ್ದು ಈ ಕೋವಿಡ್ ನೈನ್ಟೀನ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು ಈ ಬಾರಿಯ ಎಕ್ಸಾಮ್ಸ್ ನಲ್ಲಿ ಪ್ಯಾಂಡಮಿಕ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ನಾವು ಕಂಡಂತ ಪ್ಯಾಂಡಮಿಕ್ಸ್ ಗಳು ಯಾವುದು ಅಂತ ಅಂದ್ರೆ ಸಾರ್ಸ್ ಸ್ವೈನ್ ಫ್ಲೂ ಕೋವಿಡ್ ನೈನ್ಟೀನ್ ಇದಿಷ್ಟು ನಮಗೆ ತಿಳಿದಿರಲಿ ಕೋವಿಡ್ ನೈನ್ಟೀನ್ ಹಿಂದೆ ಯಾವುದನ್ನ ಪ್ಯಾಂಡಮಿಕ್ ಅಂತ ಹೇಳಿ ಡಬ್ಲ್ಯೂ ಎಚ್ಒ ಘೋಷಣೆ ಮಾಡಿತ್ತು ಅಂದ್ರೆ ಸ್ವೈನ್ ಫ್ಲೂ ಅನ್ನೋದು ನಮಗೆ ಗೊತ್ತಿರಲಿ ಇದನ್ನ ಹೆಚ್ ಒನ್ ಎನ್ ಒನ್ ಇನ್ಫ್ಲೂಯೆನ್ಸಾ ಅಂತ ಕೂಡ ಕರೀತಾರೆ ಮುಂದಿನ ಆರ್ಟಿಕಲ್ ಡಿಸ್ಇನ್ಫೆಕ್ಟೆಂಡ್ ಟನಲ್ಸ್ ಕೆನ್ ಕಾಸ್ ಹಾರ್ಮ್ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ ಹಲವಾರು ಡಿಸ್ಇನ್ಫೆಕ್ಟೆಂಟ್ ಟನಲ್ಸ್ ಕ್ರೌಡೆಡ್ ಪ್ಲೇಸಸ್ ಗಳಲ್ಲಿದೆ ಮಂಡೀಸ್ಗಳು ಮಾಲ್ಸ್ಗಳು ಅಂತ ಕಡೆ ಈಗ ಕೋವಿಡ್ ನೈನ್ಟೀನ್ ಅನ್ನ ತಡೆಗಟ್ಟೋದಕ್ಕೆ ಅಂತ ಹೇಳಿ ಇನ್ಸ್ಟಾಲ್ ಮಾಡಲಾಗಿದೆ ಈ ಡಿಸ್ಇನ್ಫೆಕ್ಟೆಂಟ್ ಬಳಸುವಂಥ ಅಂಶಗಳು ಯಾವ ಯಾವ ಕೆಮಿಕಲ್ಸ್ ಗಳನ್ನ ಸ್ಪ್ರೇ ಮಾಡಲಾಗುತ್ತೆ ಅಂದರೆ ಸೋಡಿಯಂ ಹೈಪೋಕ್ಲೋರೈಟ್ ಅನ್ನುವಂಥ ಒಂದು ಕೆಮಿಕಲ್ ಅನ್ನು ಡಿಸ್ಇನ್ಫೆಕ್ಟೆಂಟ್ ಆಗಿ ಈ ಟನಲ್ನಲ್ಲಿ ಸ್ಪ್ರೇ ಮಾಡಲಾಗುತ್ತೆ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇರುವಂತದ್ದು ಈ ಸೋಡಿಯಂ ಹೈಪೋಕ್ಲೋರೈಟ್ ನಿಂದಲೇ ಹಲವಾರು ಸೈಡ್ ಎಫೆಕ್ಟ್ಸ್ ಗಳನ್ನ ಮಾನವರು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸಲ್ಯೂಷನ್ ಹೈಪೋಕ್ಲೋರೈಟ್ ಇದ್ರೆ ಅಂದ್ರೆ ಇದು ಇಷ್ಟು ಮಟ್ಟಿಗೆ ಡೈಲ್ಯೂಟ್ ಆಗಿದ್ರೆ ಇದನ್ನು ನಾವು ಡೇಕಿನ್ ಸಲ್ಯೂಷನ್ ಅಂತ ಹೇಳಿ ಕರಿತೇವೆ ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಬಹುದು ಡೇಕಿನ್ ಸೊಲ್ಯೂಷನ್ ಸಲ್ಯೂಷನ್ ಅಂದ್ರೆ ಏನು ಅನ್ನುವಂಥ ಪ್ರಿಲಿಮ್ಸ್ ಪ್ರಶ್ನೆಯನ್ನ ನಾವು ಕಾಣಬಹುದು ಹಾಗಾಗಿ ಇದನ್ನ ಈಗಲೇ ನೀವು ನೋಟ್ ಮಾಡ್ಕೊಳ್ಳಿ ಒಂದ್ ಕಡೆ ಡೇಕಿನ್ ಸೊಲ್ಯೂಷನ್ ಅನ್ನ ಬಾಡಿಲಿ ಫ್ಲೂಯಿಡ್ಸ್ ನಿಂದ ಕಂಟಾಮಿನೇಷನ್ ಆಗದೆ ಇರುವಂತೆ ಆ ಏರಿಯಾಸ್ ಗಳು ಕಂಟಾಮಿನೇಷನ್ ಆಗದೆ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಳಸ್ತಾರೆ ಆದ್ರೆ ಈ ಸೊಲ್ಯೂಷನ್ ಬದಲಾಗಿ ಈ ನಲ್ಲಿ ನಲ್ಲಿರ್ತಕ್ಕಂಥ ಹೈಪೋಕ್ಲೋರೈಟ್ ಅನ್ನುವಂಥದ್ದು ಶೇಕಡ ಐದರಷ್ಟು ಕಾನ್ಸಂಟ್ರೇಷನ್ ಅನ್ನ ಹೊಂದಿದ್ರೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಹೊಂದಿದ್ರೆ ಅದು ನಮಗೆ ನೇಸಲ್ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಆಕ್ಯುಲರ್ ಇರಿಟೇಷನ್ ಅನ್ನ ಮಾಡುತ್ತೆ ಸೋರ್ ಥ್ರೋಟ್ ಅನ್ನುವಂಥದ್ದು ಕಫಿಂಗ್ ಅನ್ನುವಂಥದ್ದು ಈ ಎಲ್ಲ ಸೈಡ್ ಎಫೆಕ್ಟ್ಸ್ ಗಳನ್ನ ನಾವು ಹೈಪೋಕ್ಲೋರೈಟ್ ನಿಂದ ಹೊಂದಬೇಕಾಗುತ್ತೆ ಇನ್ನೂ ಸ್ಟ್ರಾಂಗರ್ ಆಗಿ ಕಾನ್ಸೆನ್ಟ್ರೇಷನ್ ಇರುವಂಥ ಹೈಪೋಕ್ಲೋರೇಟಿನ ಗೆ ನಾವೇನಾದರೂ ಎಕ್ಸ್ಪೋಜರ್ ಅನ್ನು ಹೊಂದಿದ್ರೆ ಸ್ಟ್ರಾಂಗರ್ ಅಂದರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ನಷ್ಟು ಗೆ ನಾವು ಎಕ್ಸ್ಪೋಜರ್ ಅನ್ನು ಹೊಂದಿದ್ರೆ ಇದು ಮಲ್ಟಿಪಲ್ ಆರ್ಗನ್ಸ್ಗೆ ಸೀರಿಯಸ್ ಡ್ಯಾಮೇಜ್ ಅನ್ನು ಕೂಡ ಮಾಡುತ್ತೆ ಬರ್ನಿಂಗ್ ಪೇನ್ ಅನ್ನು ಮಾಡುವಂಥದ್ದು ರೆಡ್ನೆಸ್ ಅನ್ನು ತೋರಿಸುವಂಥದ್ದು ಸ್ವೆಲ್ಲಿಂಗ್ ಆಗ್ಬೋದು ಬ್ಲಿಸ್ಟರ್ಸ್ಗಳಾಗಬಹುದು ರೆಸ್ಪಿರೇಟರಿ ಟ್ರ್ಯಾಕ್ಟರ್ನ ಡ್ಯಾಮೇಜ್ ಮಾಡುವಂಥದ್ದು ಈಸೋಫ್ಯಾಗಸ್ಗೆ ತೊಂದರೆ ಆಗುವಂಥದ್ದು ಐ ಡ್ಯಾಮೇಜ್ ಕೂಡ ಸೀರಿಯಸ್ ಆಗಿ ಆಗ್ಬೋದು ಸ್ಟಮಕ್ ಏಕ್ ಆಗ್ಬೋದು ಬರ್ನಿಂಗ್ ಸೆನ್ಸೇಷನ್ ಡಯೋರಿಯಾ ವಾಮಿಟಿಂಗ್ ಈ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಗಳನ್ನು ಈ ಹೈಪೋಕ್ಲೋರೇಟನ್ನು ಎಚ್ ಒ ಹೇಳೋ ಪ್ರಕಾರ ಡಿಸ್ಇನ್ಫೆಕ್ಟೆಂಟ್ಸ್ ಗಳು ಸರ್ಫೇಸಸ್ ನ ಮೇಲೆ ಕೆಲಸ ಮಾಡುತ್ತೆ ಆದ್ರೆ ಹ್ಯೂಮನ್ ಬಾಡಿನ ಮೇಲೆ ಅಲ್ಲ ಅಂತ ಹೇಳಿ ಡಬ್ಲ್ಯೂ ಒ ಹೇಳುವಂತದ್ದು ಮತ್ತು ಈ ಹೈಪೋಕ್ಲೋರೇಟ್ ಅನ್ನ ಮಾನವರ ಮೇಲೆ ಬಳಸೋದ್ರಿಂದಾಗಿ ಅವರಿಗೂ ಕೂಡ ಸೈಡ್ ಎಫೆಕ್ಟ್ಸ್ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಪ್ರಿವೆಂಟಿವ್ ಮೆಷರ್ ಆಗಿ ಯೂಸ್ ಮಾಡುವಂತದ್ದು ಅಷ್ಟಾಗಿ ಸರಿಯಾದ ನಡೆಯಲ್ಲ ಅಂತ ಹೇಳಿ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇರುವಂತದ್ದು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸೋಡಿಯಂ ಹೈಪೋಕ್ಲೋರೇಟ್ ಅನ್ನುವಂತ ಕೆಮಿಕಲ್ ಏನು ಅನ್ನೋದನ್ನ ನೋಡೋದಾದ್ರೆ ಇದೊಂದು ಕೆಮಿಕಲ್ ಕಾಂಪೌಂಡ್ ಆಗಿದ್ದು ಇದನ್ನು ಸರ್ಫೇಸ್ ಗೆ ಲಾರ್ಜ್ ಸ್ಕೇಲ್ ಸರ್ಫೇಸ್ ಪ್ಯೂರಿಫಿಕೇಶನ್ಗೆ ಅಂತ ಹೇಳಿ ಬ್ಲೀಚಿಂಗ್ ಪೌಡರ್ ಆಗಿ ಓಡರ್ ರಿಮೂವಲ್ ವಾಟರ್ ಡಿಸ್ಇನ್ಫೆಕ್ಷನ್ಗೆ ಅಂತ ಹೇಳಿ ಬಳಸುತ್ತೆ ಮುಖ್ಯವಾಗಿ ಇದನ್ನು ವಾಟರ್ ಗೆ ಅಂತ ಹೇಳಿ ಬಳಸುವಂಥದ್ದು ಈ ಹೈಪೋಸೋಡಿಯಂ ಸೋಡಿಯಂ ಹೈಪೋಕ್ಲೋರೈಟಿನ ಅಪ್ಲಿಕೇಶನ್ಸ್ ಗಳು ಏನು ಅಂತ ಅಂದ್ರೆ ಇದನ್ನು ಅಗ್ರಿಕಲ್ಚರ್ ನಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಬಳಸ್ತಾರೆ ಕೆಮಿಕಲ್ ಇಂಡಸ್ಟ್ರೀಸ್ಗಳಲ್ಲಿ ಬಳಸುವಂಥದ್ದು ಪೇಂಟ್ ಮತ್ತೆ ಲೈಮ್ ಇಂಡಸ್ಟ್ರೀಸ್ಗಳಲ್ಲಿ ಬಳಸುವಂಥದ್ದು ಫುಡ್ ಇಂಡಸ್ಟ್ರೀಸ್ ಗ್ಲಾಸ್ ಇಂಡಸ್ಟ್ರೀಸ್ ಪೇಪರ್ ಇಂಡಸ್ಟ್ರೀಸ್ ಫಾರ್ಮಾಕ್ಯೂಟಿಕಲ್ ಇಂಡಸ್ಟ್ರೀಸ್ ಸಿಂಥೆಟಿಕ್ಸ್ ಇಂಡಸ್ಟ್ರೀಸ್ ವೇಸ್ಟ್ ಡಿಸ್ಪೋಸಲ್ ಇಂಡಸ್ಟ್ರೀಸ್ ಈ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಇದರ ಅಪ್ಲಿಕೇಶನ್ ಅನ್ನುವಂಥದ್ದು ಇರುತ್ತೆ ಸೋಡಿಯಂ ಹೈಪೋಕ್ಲೋರೈಟ್ನೆ ಕುರಿತಂತೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೇರವಾಗಿ ಕೇಳಬಹುದು ಆಗ ಒಂದು ವಾಕ್ಯದಲ್ಲಿ ಇದನ್ನು ವಾಟರ್ ಪ್ಯೂರಿಫಿಕೇಷನ್ಗೆ ಬಳಸ್ತೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನೀಡಬಹುದು ಮತ್ತು ಇದರ ಅಪ್ಲಿಕೇಶನ್ ಅನ್ನುವಂಥದ್ದು ಈ ಎಲ್ಲ ಇಂಡಸ್ಟ್ರೀಸ್ಗಳ ಮೇಲಿರುತ್ತೆ ಅಂತ ಹೇಳಿ ಈ ಇಂಡಸ್ಟ್ರೀಸ್ಗಳ ಲಿಸ್ಟನ್ನು ಕೂಡ ಮತ್ತೊಂದು ವಾಕ್ಯದಲ್ಲಿ ನೀಡಬಹುದು ಈ ರೀತಿಯಾಗಿ ಕೆಮಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗೋದ್ರಿಂದ ಈಗಾಗಲೇ ಯು ಪಿ ಎಸ್ ಸಿನಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬೇರೆ ಬೇರೆ ಕೆಮಿಕಲ್ಸ್ನ ಆಧಾರದ ಮೇಲೆ ಹಾಗಾಗಿ ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈಗಲೇ ನೀವು ಇದನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಕೋವಿಡ್ ನೈನ್ಟೀನ್ನ ಹಿನ್ನೆಲೆಯಲ್ಲಿ ಹೈಡ್ರಾಕ್ಸಿ ಕ್ಲೋರೋಕಿನ್ ಇರ್ಬೋದು ಸೋಡಿಯಂ ಹೈಪೋಕ್ಲೋರೇಟ್ ಇರಬಹುದು ಈ ರೀತಿಯಾದಂಥ ಕೆಮಿಕಲ್ಸ್ ಗಳ ನಾವೇನು ಮಾಡ್ತೇವೆ ನ್ಯೂಸ್ ನಲ್ಲಿ ಯಾವೆಲ್ಲ ಕೆಮಿಕಲ್ಸ್ ಇವೆಲ್ಲವುಗಳನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಎಕ್ಸಾಮ್ ಟೈಮ್ ನಲ್ಲಿ ರಿವೈಸ್ ಮಾಡ್ಕೊಳ್ಳಿ ಇದು ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂತ ಅಂಶಗಳಾಗುತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲೂ ಸಹ ಟೆಕ್ಸ್ಟೈಲ್ ಬ್ಲೀಚ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ಯೂಸ್ ಮಾಡಲಾಗುತ್ತೆ ಸಮಟೈಮ್ಸ್ ಇದನ್ನ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಗೆ ಕೂಡ ಆಡ್ ಮಾಡಲಾಗುತ್ತೆ ಇದರಿಂದಾಗಿ ಅದರ ಓಡರ್ ಅನ್ನುವಂಥದ್ದು ಕೂಡ ಕಡಿಮೆ ಆಗುತ್ತೆ ಮನೆಗಳಲ್ಲೂ ಸಹ ಇದನ್ನ ಗೆ ಮತ್ತೆ ಡಿಸ್ಇನ್ಫೆಕ್ಷನ್ಗೆ ಅಂತ ಹೇಳಿ ಬಳಸ್ತೇವೆ ಕಡೆಯ ಟಿ ಎನ್ ಎ ಆರ್ಟಿಕಲ್ ನಲ್ಲಿ ರಷಿಯನ್ ಫಾರ್ಮ್ ಟು ಡೊನೇಟ್ ಟೂ ಮಿಲಿಯನ್ ಡಾಲರ್ ಟು ಪಿ ಎಂ ಕೇರ್ಸ್ ಅನ್ನೋದನ್ನು ನೋಡೋಣ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ ಇದು ಮೊದಲ ಡೊನೇಷನ್ ಆಗುತ್ತೆ ಭಾರತದ ಹೊರಗಿನಿಂದ ಬರುವಂಥ ಎಂಟಿಟೀಸ್ಗಳಿಂದ ನಾವು ಪಡೀತಾ ಇರುವಂಥದ್ದು ಫಾರಿನ್ ಸ್ಟೇಟ್ ರನ್ ಎಂಟಿಟೀಸ್ಗಳಿಂದ ಭಾರತದ ಪಿ ಎಂ ಕೇರ್ಸ್ಗೆ ಬರ್ತಾ ಇರುವಂಥ ಮೊದಲ ಡೊನೇಷನ್ ಎಲ್ಲಿಂದ ಬಂತು ಅಂತಂದರೆ ರಷ್ಯನ್ ಫಾರ್ಮ್ನಿಂದ ಬಂತು ಅನ್ನೋದು ನಮಗೆ ಗೊತ್ತಿರಲಿ ರಷ್ಯಾದ ಸ್ಟೇಟ್ ಓನ್ಡ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಕಂಪನಿ ಆಗಿರುವಂಥ ರೋಸೋಬೋರೋನ್ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಭಾರತಕ್ಕೆ ಟೂ ಮಿಲಿಯನ್ ಡಾಲರ್ನಷ್ಟು ಹಣವನ್ನು ಪಿ ಎಂ ಕೇರ್ಸ್ ಗೆ ನೀಡಿರುವಂಥದ್ದು ಇದರ ಹಣವನ್ನು ಭಾರತ ಸ್ವೀಕಾರ ಮಾಡುವ ಮೂಲಕವಾಗಿ ಭಾರತ ಒಂದು ಸಿಗ್ನಿಫಿಕೆಂಟ್ ಶಿಫ್ಟ್ ಅನ್ನು ಮಾಡಿದೆ ಅಂದ್ರೆ ಫಾರಿನ್ ಗೌರ್ಮೆಂಟ್ ಓನ್ಡ್ ಕಂಪನೀಸ್ ಗಳಿಂದ ಕೂಡ ಭಾರತದ ಕೋವಿಡ್ ನೈನ್ಟೀನ್ ಗೆ ರಿಲೇಟೆಡ್ ಆಗುವಂತ ಪಿ ಎಂ ಕೇರ್ಸ್ಗೆ ಹಣವನ್ನು ನಾವು ನಾವು ತಗೊಳ್ತೇವೆ ಅನ್ನೋದನ್ನ ಇದು ನಮಗೆ ತೋರಿಸುವಂತ ಒಂದು ನಡೆ ಆಗುತ್ತೆ ಇಲ್ಲಿಯವರೆಗೂ ನಮ್ಮ ಸರ್ಕಾರದವರು ಕೇವಲ ಎನ್ ಆರ್ ಐಸ್ ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ಗೆ ಪಿ ಐಸ್ ಅಂದ್ರೆ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಇವರುಗಳಿಗೆ ಮತ್ತು ಇಂಟರ್ ನ್ಯಾಷನಲ್ ಎಂಟಿಟೀಸ್ ಗಳು ಮತ್ತು ಫೌಂಡೇಶನ್ಸ್ ಏನಿದಾವೆ ಇಂಥವರಿಂದ ಮಾತ್ರವೇ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ರು ಈ ಪಿ ಎಂ ಕೇರ್ಗೆ ಅಂತ ಹೇಳಿ ಆದರೆ ಈಗ ರೊಸೊಬೊರೋನ್ ಎಕ್ಸ್ಪೋರ್ಟ್ಸ್ ನವರಿಂದ ನಾವು ಈ ಒಂದು ಪಿ ಎಂ ಕೇರ್ಸ್ಗೆ ಅವರು ನೀಡ್ತಿರ್ತಕ್ಕಂಥ ಡೊನೇಷನ್ ಅನ್ನು ಅಕ್ಸೆಪ್ಟ್ ಮಾಡೋದ್ರ ಮುಖಾಂತರವಾಗಿ ಫಾರಿನ್ ಸ್ಟೇಟ್ ಓನ್ಡ್ ಫಾರ್ಮ್ಸ್ ಗಳಿಂದ ಕೂಡ ನಾವು ಡೊನೇಷನ್ ಅನ್ನು ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದನ್ನ ಹಾಗೆ ಆಗುತ್ತೆ ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ವ್ಯಾಪಕವಾಗಿ ಫ್ಲಡ್ಸ್ ಆಗಿದ್ದನ್ನು ನೆನಪಿಸ್ಕೊಳ್ಬೋದು ಈ ಕೇರಳ ಫ್ಲಡ್ಸ್ ನಂದರ್ ಸಂದರ್ಭದಲ್ಲೂ ಕೂಡ ಫಾರಿನ್ ಗವರ್ಮೆಂಟ್ಸ್ ಗಳಿಂದ ಇದೇ ರೀತಿಯಾಗಿ ಡೊನೇಷನ್ಸ್ ಅನ್ನ ನೀಡುತ್ತೇವೆ ಅಂತ ಹೇಳಿ ಬಂದಿದ್ದವರನ್ನ ನಾವು ರೆಫ್ಯೂಸ್ ಮಾಡಿದ್ದನ್ನ ಇಲ್ಲಿ ಸ್ಮರಿಸಬಹುದಾಗುತ್ತೆ ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಮೂರು ಎಡಿಟೋರಿಯಲ್ಸ್ ಗಳನ್ನ ನೋಡೋಣ ಮೊದಲ ಎಡಿಟೋರಿಯಲ್ ನಲ್ಲಿ ಎಂಡ್ ದಿ ಹೆಸ್ಮೆಂಟ್ ಆಫ್ ಫಾರ್ಮರ್ಸ್ ನೌ ಈ ಎಡಿಟೋರಿಯಲ್ ನ ಅಡಿಯಲ್ಲಿ ಲಾಕ್ಡೌನ್ನ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ನ ಕೆಲಸಗಳು ಎಂದಿನಂತೆ ನಡೆಯುತ್ತೆ ಅಂತ ಹೇಳಿ ಸರ್ಕಾರ ಡ್ರಾಫ್ಟನ್ನೇನೋ ತಂದಿದೆ ರೂಲ್ ಮಾಡಿದೆ ಆದರೆ ಅದಕ್ಕೆ ಬೇಕಾಗುವಂಥ ಮಾರ್ಕೆಟಿಂಗ್ ಫೆಸಿಲಿಟೀಸ್ಗಳಾಗಲಿ ಅವುಗಳನ್ನು ಮಾರ್ಕೆಟ್ಗೆ ಕೊಂಡೊಯ್ಯುವಂತ ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟೀಸ್ಗಳಾಗಲಿ ಸದ್ಯಕ್ಕೆ ಸರಿಯಾಗಿ ದೊರಕತಾ ಇಲ್ಲ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನೋಡೋಣ ಇನ್ನು ಎರಡನೇ ಎಡಿಟೋರಿಯಲ್ನಲ್ಲಿ ಇನ್ ಇಂಡಿಯಾಸ್ ರೆಸ್ಪಾನ್ಸ್ ಅ ಕಮ್ಯುನಿಕೇಷನ್ಸ್ ಫೇಲ್ಯೂರ್ ಅನ್ನೋದನ್ನು ನೋಡೋಣ ಅಂದರೆ ಪ್ಯಾಂಡಮಿಕ್ ಗೆ ರೆಸ್ಪಾನ್ಸಿವ್ ಆಗಿ ಭಾರತ ಸರ್ಕಾರ ಹಲವಾರು ಮೆಜರ್ಸ್ಗಳನ್ನು ತಗೊಳ್ತಾ ಇದ್ದರೂ ಕೂಡ ಭಾರತದ ಜನಸಂಖ್ಯೆಯೊಟ್ಟಿಗೆ ಕಮ್ಯುನಿಕೇಷನ್ ಮಾಡೋದರಲ್ಲಿ ಭಾರತದ ಸರ್ಕಾರ ಸೋತಿದೆ ಸಿಂಗಲ್ ಸೆಂಟ್ರಲ್ ರೆಪಾಸಿಟರಿ ಆಫ್ ಪಬ್ಲಿಕ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಭಾರತದ ಬಳಿ ಇಲ್ಲ ಇದ್ದಿದ್ರೆ ಸರ್ಕಾರ ಇನ್ನಷ್ಟು ಒಳ್ಳೆಯ ಮೆಜರ್ಸ್ಗಳನ್ನು ತಗೊಳ್ಬೋದಾಗಿತ್ತು ಅನ್ನೋದನ್ನ ಈ ಎರಡನೇ ಎಡಿಟೋರಿಯಲ್ನಲ್ಲಿ ನೋಡೋಣ ಮೂರನೇ ಎಡಿಟೋರಿಯಲ್ನಲ್ಲಿ ಡಿಸಾಸ್ಟರ್ಸ್ ಡಿಸಿಷನ್ ಅನ್ನೋದಾಗಿದೆ ಯುಎಸ್ ಡಬ್ಲ್ಯೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಫಂಡಿಂಗ್ ಅನ್ನು ನೀಡೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ನ ಅಧ್ಯಕ್ಷರಾಗಿರುವಂಥ ಪ್ರೆಸಿಡೆಂಟ್ ಟ್ರಂಪ್ನವರು ಘೋಷಣೆ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಡಿಸಾಸ್ಟರ್ಸ್ ಡಿಸಿಷನ್ ಅನ್ನುವಂಥ ಈ ಎಡಿಟೋರಿಯಲ್ ಅನ್ನು ನೋಡೋಣ இந்தினா டீப் நாடியின முதல் எடிட்டோரியல் ಎಂಡ್ ದಿ ಹೆರಾಸ್ಮೆಂಟ್ ಆಫ್ ಫಾರ್ಮರ್ಸ್ ನಾವು ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ತ್ರೀ ನಾಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಫುಡ್ ಸೆಕ್ಯೂರಿಟಿ ಟ್ರಾನ್ಸ್ಪೋರ್ಟ್ ಅಂಡ್ ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂಡ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ ಡೌನ್ ನ ಹಿನ್ನೆಲೆಯಲ್ಲಿ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನ ಆಲ್ಮೋಸ್ಟ್ ಸ್ಟಾಪ್ ಮಾಡಲಾಗಿದೆ ಆದ್ರೂ ಕೂಡ ಅಗ್ರಿಕಲ್ಚರ್ ಮತ್ತು ಅಲೈಡ್ ಆಕ್ಟಿವಿಟೀಸ್ ಗಳನ್ನ ಎಂದಿನಂತೆ ಚಾಲನೆಯಲ್ಲಿ ಇಡೋದಕ್ಕೆ ಅಂತ ಹೇಳಿ ಸರ್ಕಾರ ರೂಲ್ಸ್ ಗಳನ್ನ ಫಾರ್ಮ್ ಮಾಡಿದೆ ಡ್ರಾಫ್ಟ್ ಅನ್ನ ತಂದಿದೆ ಇದನ್ನೇ ಸರ್ಕಾರ ಹೇಳ್ತಾ ಇರುವಂತದ್ದು ಕೂಡ ಮೀಡಿಯಾಸ್ ಗಳಲ್ಲಿ ಆದ್ರೆ ಆರ್ಡರ್ಸ್ ಗಳನ್ನ ಡ್ರಾಫ್ಟ್ಸ್ ಮಾಡ್ತಾ ಇದ್ದಾರೆ ಹೊರತು ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಸರ್ಕಾರ ಸರಿಯಾದ ಮಾರ್ಗಗಳನ್ನು ಅನುಸರಿಸ್ತಾ ಇಲ್ಲ ಅಂತ ಹೇಳಿ ಈ ಆರ್ಟಿಕಲ್ ನ ಲೇಖಕರು ಹೇಳ್ತಾ ಇರುವಂತದ್ದು ಸಾಮಾನ್ಯ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಅಗ್ರಿಕಲ್ಚರ್ ಮತ್ತೆ ಫಾರ್ಮಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳು ಎಂದಿನಂತೆ ನಡೀಲಿ ಅಂತ ಹೇಳಿ ಸರ್ಕಾರ ಡ್ರಾಫ್ಟ್ ಏನು ರೆಡಿ ಮಾಡ್ತು ಆದರೂ ಕೂಡ ಇವತ್ತು ಫಾರ್ಮಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳು ಸರಿಯಾಗಿ ನಡೀತಾ ಅನ್ಇಂಟರಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ನಡೀಲಿ ಅಂತ ಹೇಳಿ ಸರ್ಕಾರ ಆರ್ಡರ್ ಅನ್ನ ಮಾಡಿದ್ರು ಸಹ ಸಮಸ್ಯೆಗಳನ್ನ ಫಾರ್ಮರ್ಸ್ಗಳು ಎದುರಿಸ್ತಿದ್ದಾರೆ ಆ ಯಾವ ಸಮಸ್ಯೆಗಳು ಅಂತ ನೋಡೋದಾದ್ರೆ ಲೋಕಲ್ ಪೊಲೀಸ್ಗಳು ಸ್ಟಾಪ್ ಮಾಡ್ತಾ ಇದ್ದಾರೆ ಪೀಸನ್ಸ್ ಪೀಸನ್ಸ್ ಗಳನ್ನ ಅವರ ಫೀಲ್ಡ್ಸ್ ಗೆ ಹೋಗೋದ್ರಿಂದಾಗಿ ಹಾರ್ವೆಸ್ಟಿಂಗ್ ಅನ್ನು ಮಾಡುವಂತ ಕೆಲಸದಿಂದಾಗಿ ಲೋಕಲ್ ಪೊಲೀಸ್ಗಳು ಇವರನ್ನ ತಡೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಡಿಸ್ಟಿಕ್ ಲೆವೆಲ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮಂಡಿಗಳು ಇವತ್ತು ಕ್ಲೋಸ್ ಆಗಿದೆ ವ್ಯಾಪಾರಿಗಳು ಕೂಡ ಅವರ ಫೀಲ್ಡ್ ಗೆ ಬಂದು ಪ್ರೊಡ್ಯೂ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಪರ್ಮಿಟನ್ನು ಹೊಂದಿರುವಂಥ ಅಥವಾ ಪಾಸಸ್ಗಳನ್ನು ಹೊಂದಿರುವಂಥ ವೆಹಿಕಲ್ಸ್ಗಳು ಇವತ್ತು ಅವೈಲಬಲ್ ಇಲ್ಲ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ರೊಡ್ಯೂಸ್ ಅನ್ನುವಂಥದ್ದು ಕೂಡ ಇವತ್ತು ಹಾಲ್ಟ್ ಆಗಿದೆ ಇದಿಷ್ಟು ರೈತರ ಸಮಸ್ಯೆಗಳಾದರೆ ರೈತರನ್ನು ಹೊರತುಪಡಿಸಿ ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಗಳ ಸಮಸ್ಯೆ ಏನು ಅಂತ ಅಂದರೆ ಎಮ್ ಜಿ ನರೇಗಾ ಕೂಡ ಇವತ್ತು ಸ್ಟಾಪ್ ಆಗಿದೆ ಇದರಿಂದಾಗಿ ಲಕ್ಷಾಂತರ ವರ್ಕರ್ಸ್ಗಳು ಇವತ್ತು ಡಿಸ್ಟಸ್ಗೆ ಒಳಪಟ್ಟಿದ್ದಾರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ಗಳನ್ನು ಕಲೆಕ್ಷನ್ ಮಾಡೋದ್ರಲ್ಲೂ ವಿಚಾರದಲ್ಲೂ ಕೂಡ ಅಫಿಷಿಯಲ್ಸ್ಗಳು ಇಂಟರ್ಫಿಯರ್ ಆಗಿರೋದ್ರಿಂದ ಇದರಿಂದಾಗಿ ಕೂಡ ಲಕ್ಷಾಂತರ ಮಂದಿ ಟ್ರೈಬಲ್ ಪೀಪಲ್ಗಳಿಗೆ ತೊಂದರೆ ಆಗಿರುವಂಥದ್ದು ಇನ್ನು ಆರು ವರ್ಷದ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಸಪ್ಲಿಮೆಂಟರಿ ನ್ಯೂಟ್ರಿಷನನ್ನು ಪ್ರೆಗ್ನೆಂಟ್ ವುಮೆನ್ಸ್ಗಳಿಗೆ ಸಪ್ಲಿಮೆಂಟ್ರಿ ನ್ಯೂಟ್ರಿಷನನ್ನು ಲ್ಯಾಕ್ಟೇಟಿಂಗ್ ಮದರ್ಸ್ಗಳಿಗೆ ಅಡೊಲೆಸೆಂಟ್ ಗರ್ಲ್ಸ್ಗಳಿಗೆ ಸಪ್ಲಿಮೆಂಟ್ರಿ ನ್ಯೂಟ್ರಿಷನನ್ನು ಕೊಡ್ತಾ ಇದ್ದದನ್ನು ಇಮಿಡಿಯೇಟಾಗಿ ಈಗ ಸ್ಟಾಪ್ ಮಾಡಲಾಗಿದೆ ಇದು ಕೂಡ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಮಕ್ಕಳ ಮತ್ತು ಪ್ರೆಗ್ನೆಂಟ್ ವುಮೆನ್ ಲ್ಯಾಕ್ಟೇಟಿಂಗ್ ಮದರ್ಸ್ಗಳು ಬಸರಿ ಬಾಣಂತಿಯರು ಅಡೊಲೆಸೆಂಟ್ ಗರ್ಲ್ಸ್ಗಳು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಮಿಡ್ ಡೇ ಮೀಲ್ ಅನ್ನು ನೀಡ್ತಾ ಇದ್ರು ಸ್ಕೂಲ್ಸ್ ಗಳಲ್ಲಿ ಆದ್ರೆ ಈಗ ಸ್ಕೂಲ್ ಗೆ ಮಕ್ಕಳೇ ಹೋಗುವಂತಿಲ್ಲ ಹಾಗಾಗಿ ಮಿಡ್ ಡೇ ಮೀಲ್ ಅನ್ನುವಂತದ್ದು ಕೂಡ ಡಿಸ್ಕಂಟಿನ್ಯೂ ಆಗಿರುವಂತದ್ದು ಮಕ್ಕಳಲ್ಲಿನ ಪೌಷ್ಟಿಕತೆಯನ್ನು ಕಡಿಮೆ ಮಾಡ್ತಾ ಇದೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಡಿಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಗಳಿಗೆ ಆರು ಸಾವಿರ ರೂಪಾಯಿಯನ್ನ ಪ್ರಾವಿಜನ ಮಾಡಿದ್ರು ಆರು ಸಾವಿರ ರೂಪಾಯಿಯನ್ನ ನೀಡುವಂತೆ ಪ್ರಾವಿಜನ ಮಾಡಿದ್ರು ಈಗ ಅದು ಕೂಡ ಒಂದು ವರ್ಚುಯಲ್ ಎಂಡ್ ಅನ್ನ ಕಂಡಿದೆ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲದ ಕಾರಣ ಈ ಹಣವನ್ನು ಕೂಡ ಅವರು ಸರಿಯಾಗಿ ಪಡೆಯೋದಕ್ಕೆ ಆಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನ ರೂರಲ್ ಪೀಪಲ್ಸ್ ಎದುರಿಸ್ತಾ ಇದ್ದಾರೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ಹಂಗರ್ ಡೆತ್ಸನ್ನೇ ಕಾಣಬಹುದಾಗುತ್ತೆ ರೂರಲ್ ಡಿಸ್ಟ್ರೆಸ್ ಅನ್ನ ಕಾಣಬೇಕಾಗುತ್ತೆ ಎಷ್ಟೋ ಮಂದಿಗೆ ಮೇಜರ್ ಕ್ರೈಸಿಸ್ ಅನ್ನುವಂಥದ್ದು ಉಂಟಾಗಲಿದೆ ಫುಡ್ ಅವೈಲಬಿಲಿಟಿಯ ವಿಚಾರವಾಗಿ ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಕೋಆರ್ಡಿನೇಷನ್ ಕಮಿಟಿನವರು ಎಲ್ಲ ಹಾರ್ವೆಸ್ಟೆಡ್ ಕ್ರಾಪ್ಸ್ ಮಿಲ್ಕ್ ಪೌಲ್ಟ್ರಿ ಮೀಟ್ ಎಗ್ಸ್ ಈ ಎಲ್ಲವನ್ನ ಕೂಡ ಪ್ರೊಕ್ಯೂರ್ ಮಾಡಬೇಕು ಪ್ರೊಕ್ಯೂರ್ ಮಾಡೋದಕ್ಕೆ ಇರುವಂಥ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ಗಳು ಓಪನ್ ಆಗಿರಬೇಕು ಎಂದಿನಂತೆ ರಿಕ್ವಿಸ್ಟ್ ಸ್ಟ್ರೆಂತ್ನಲ್ಲಿ ಅಂತ ಕೂಡ ಕೇಳ್ಕೊಂಡಿರುವಂಥದ್ದು ಈ ನಡೆಯನ್ನು ನಾವು ಪಾಲಿಸಿದ್ರೆ ಮಾತ್ರವೇ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಕೆಲಸಗಳು ಎಂದಿನಂತೆ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಜನಜೀವನ ಅನ್ನುವಂಥದ್ದು ಅಟ್ಲೀಸ್ಟ್ ಇನ್ ರೂರಲ್ ಏರಿಯಾಸ್ಗಳಲ್ಲಿ ಮತ್ತೆ ಫಾರ್ಮರ್ಸ್ ವಿಚಾರದಲ್ಲಿ ಬಂದಾಗ ಸರಿಯಾಗಿ ನಡೆಯೋದಕ್ಕೆ ಅಸ್ತವ್ಯಸ್ತ ಆಗೋದಂತೆ ಇರೋದಕ್ಕೆ ನಾವು ತಡೆಯೋದಕ್ಕೆ ಇದೊಂದು ಮುಖ್ಯ ಮಾರ್ಗ ಆಗಿರುತ್ತೆ ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ವಾಟ್ ಆರ್ ದಿ ಚಾಲೆಂಜಸ್ ಫೇಸ್ಡ್ ಬೈ ಫಾರ್ಮರ್ಸ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅಂಡ್ ಹೌ ದೀಸ್ ಚಾಲೆಂಜಸ್ ಅಫೆಕ್ಟ್ ದ ಫುಡ್ ಸೆಕ್ಯೂರಿಟಿ ಸಜೆಸ್ಟ್ ದ ಮೆಜರ್ಸ್ ಟು ಓವರ್ಕಮ್ ದೀಸ್ ಚಾಲೆಂಜಸ್ ಈ ರೀತಿಯಾದಂಥ ಮೇನ್ಸ್ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಪ್ರಶ್ನೆಗಳಿಗೆ ನೀವು ಈಗಲೇ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಮುಂದಿನ ಎಡಿಟೋರಿಯಲ್ ಇನ್ ಇಂಡಿಯಾಸ್ ರೆಸ್ಪಾನ್ಸ್ ಆ ಕಮ್ಯುನಿಕೇಷನ್ಸ್ ಫೇಲ್ಯೂರ್ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಗವರ್ನೆನ್ಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಅನ್ನುವ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ ಕೋವಿಡ್ ನೈನ್ಟೀನ್ ನ ಹಿನ್ನೆಲೆಯಲ್ಲಿ ಸರ್ಕಾರ ಹಲವಾರು ಕ್ರಮಗಳನ್ನು ತಗೊಳ್ತಾ ಇದೆ ಇದನ್ನು ತಡೆಯೋದಕ್ಕೆ ಇದರ ವಿಚಾರವಾಗಿ ಎಲ್ಲ ತನ್ನ ನಾಗರಿಕರಿಗೆ ವಿಷಯಗಳನ್ನು ತಿಳಿಸೋದಕ್ಕೆ ಅಂತ ಹೇಳಿ ಆದರೆ ಕೂಡ ಸರ್ಕಾರ ಕೆಲವೊಂದು ಸಮಸ್ಯೆಗಳನ್ನ ಕಮ್ಯುನಿಕೇಶನ್ ಸ್ಟ್ರಾಟಜಿಯ ವಿಚಾರದಲ್ಲಿ ಎದುರಿಸ್ತಾ ಇದೆ ಅದೇನು ಅಂತ ಅಂದ್ರೆ ಇದುವರೆಗೂ ಕೂಡ ನಮ್ಮ ಸರ್ಕಾರದವರು ಒಂದು ಸಿಂಗಲ್ ಸೆಂಟ್ರಲ್ ಡೆಪಾಸಿಟರಿ ಆಫ್ ಪಬ್ಲಿಕ್ ಇನ್ಫರ್ಮೇಶನ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಹಾಗಾಗಿ ಕ್ರೆಡಿಬಲ್ ಆಗಿ ಡೈರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ಪೀಪಲ್ ನೊಟ್ಟಿಗೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಒಂದು ಕಮ್ಯುನಿಕೇಶನ್ ಚೈನ್ ಅನ್ನುವಂಥದ್ದು ಬ್ರೇಕ್ ಆಗ್ತಾ ಇದೆ ಎಂಪತಿ ಅನ್ನುವಂಥದ್ದು ಇವತ್ತು ಕಾಣೆಯಾಗ್ತಾ ಇದೆ ಸೋಷಿಯಲ್ ಕೊಹೆಶನ್ ಅನ್ನ ಕನೆಕ್ಟೆಡ್ನೆಸ್ ಅನ್ನ ಕೂಡ ಇಂಪ್ರೂವ್ ಮಾಡಬೇಕಾಗಿದೆ ಇದರ ಕುರಿತಾಗಿ ಕೂಡ ಎಫರ್ಟ್ಸ್ ಅನ್ನ ಹಾಕಬೇಕಾಗಿದೆ ಇದೆಲ್ಲ ಸಮಸ್ಯೆಗಳನ್ನ ಸರ್ಕಾರ ಎದುರಿಸ್ತಾ ಇದ್ರೆ ಸರ್ಕಾರದ ಅಂಡರ್ ಕಮ್ಯುನಿಕೇಶನ್ನಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಅಂತ ಅಂದರೆ ಡಿಸೀಸ್ ಕಂಟ್ರೋಲ್ ಅನ್ನ ಮಾಡುವುದರಲ್ಲಿ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ ಯಾಕೆಂದ್ರೆ ಯಾವುದೇ ಒಂದು ಸೆಂಟ್ರಲ್ ಸಿಂಗಲ್ ಸೆಂಟ್ರಲ್ ಡೆಪಾಸಿಟರಿ ಆಫ್ ಪಬ್ಲಿಕ್ ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ಸರ್ಕಾರ ತಾನು ತಲುಪಿಸಬೇಕಾಗಿರುವಂತಹ ಮಾಹಿತಿಯನ್ನು ಸರಿಯಾಗಿ ಎಲ್ಲ ಜನರಿಗೂ ತಲುಪಿಸೋದಕ್ಕೆ ಸಾಧ್ಯ ಆಗಲ್ಲ ಇದರಿಂದಲೇ ಫೇಕ್ ನ್ಯೂಸ್ಗಳು ಕೂಡ ಉಟ್ಕೊಂಡಿರುವಂಥದ್ದು ಇದರಿಂದ ಜನಗಳಲ್ಲಿ ಸ್ಟಿಗ್ಮಾ ಅನ್ನುವಂಥದ್ದು ಹೆಚ್ಚಾಗುತ್ತೆ ಫಿಯರ್ ಹೆಚ್ಚಾಗುತ್ತೆ ಪುಯರ್ ಹೆಲ್ತ್ ಸೀಕಿಂಗ್ ಬಿಹೇವಿಯರ್ ಜನಗಳಲ್ಲಿ ಬೆಳೀತಾ ಹೋಗುತ್ತೆ ಜನಗಳು ಕೂಡ ಹೆಚ್ಚಾಗಿ ವಲ್ಲರಬಲ್ ಆಗ್ತಾ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ ಇದರಿಂದಾಗಿ ಡೇಟಾ ಟ್ರಾನ್ಸ್ಮಿಟ್ ಆಗುವಂತಿಟ್ ಆಗುವಂತದ್ದು ಅದರಲ್ಲೂ ಕೂಡ ಕನ್ಫ್ಯೂಷನ್ ಲಾಪ್ ಸೈಡೆಡ್ ರಿಪೋರ್ಟಿಂಗ್ ಆಗುವಂಥದ್ದು ಥಿಯೋರೈಸಿಂಗ್ ಆಗುವಂಥದ್ದು ಫೇಕ್ ನ್ಯೂಸ್ ಗಳು ಹೆಚ್ಚಾಗುವುದು ಸರ್ಕಾರದ ಅಂಡರ್ ಕಮ್ಯುನಿಕೇಶನ್ ಸಮಸ್ಯೆಗಳಾಗಿದೆ ಸರ್ಕಾರ ಮೀಡಿಯಾಸ್ ಗಳನ್ನ ತನ್ನ ಅಲೆಯನ್ನಾಗಿ ಬಳಸಿಕೊಂಡು ಮೆಸೇಜಸ್ಗಳನ್ನ ಸರಿಯಾದ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ಮಾಡಬೇಕಾಗುತ್ತೆ ಅಟ್ ದಿ ಸೇಮ್ ಟೈಮ್ ಫೇಕ್ ನ್ಯೂಸ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಅನ್ನು ಅಲಾರ್ಮಿಸ್ ನ್ಯೂಸ್ ಗಳನ್ನು ತಡೆಯೋದಕ್ಕೆ ಕೂಡ ಸ್ಟೆಪ್ಸ್ ಗಳನ್ನು ಸರ್ಕಾರ ತಗೊಳ್ಬೇಕಾಗುತ್ತೆ ಸರ್ಕಾರ ಕೊರೋನಾ ವೈರಸ್ನ ಕುರಿತಂತೆ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ ಅನ್ನು ಜನಗಳಿಗೆ ತಲುಪಿಸ್ತಾ ಹೋದಂತೆ ಇದ್ರ ಬಗ್ಗೆ ಇರುವಂಥ ಸ್ಪೆಕ್ಯುಲೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ರೂಮರ್ಸ್ಗಳು ಇದರ ವಿಚಾರವಾಗಿ ಸುತ್ತೋದು ಕೂಡ ಕಡಿಮೆ ಆಗುತ್ತೆ ಇದರಿಂದ ಫೇಕ್ ನ್ಯೂಸ್ಗಳು ಕೂಡ ಕಡಿಮೆ ಆಗುತ್ತೆ ಗೌರ್ಮೆಂಟು ಟ್ರಾನ್ಸ್ಪೆರೆಂಟ್ ಆಗಿ ಇದರ ವಿಚಾರವಾಗಿ ಎಲ್ಲರಿಗೂ ಕೂಡ ಸುದ್ದಿಯನ್ನು ಮುಟ್ಟಿಸಬೇಕಾಗುತ್ತೆ ಸರ್ಕಾರದ ಮೇಲೆ ಬರುವಂತಹ ಕ್ರಿಟಿಸಿಸಮ್ಸ್ಗಳನ್ನು ಕೂಡ ಸರ್ಕಾರ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ನಮ್ಮ ಸರ್ಕಾರದವರು ನಿಜವಾಗ್ಲೂ ಈ ಕ್ರೈಸಿಸ್ ಅನ್ನ ಕಂಟ್ರೋಲ್ ಮಾಡಬೇಕು ಅನ್ಕೊಂಡಿದ್ರೆ ಮೀಡಿಯಾಗಳನ್ನ ಕಂಟ್ರೋಲ್ ಮಾಡೋದನ್ನ ಪಬ್ಲಿಕ್ ಅನ್ನ ಪ್ಯಾಟರ್ನೈಸ್ ಮಾಡೋದನ್ನ ಬಿಡಬೇಕಾಗತ್ತೆ ಸರ್ಕಾರ ವಾಟ್ ಆರ್ ದಿ ಇಂಪ್ಯಾಕ್ಟ್ ಆಫ್ ಅಂಡರ್ ಕಮ್ಯುನಿಕೇಶನ್ ಬೈ ಗವರ್ಮೆಂಟ್ ಡ್ಯೂರಿಂಗ್ ಪ್ಯಾಂಡಮಿಕ್ ಆ್ಯಂಡ್ ಸಜೆಸ್ಟ್ ದ ಮೆಜರ್ಸ್ ಟು ಕಂಟ್ರೋಲ್ ದ ಫೇಕ್ ನ್ಯೂಸ್ ಈ ರೀತಿಯಾದಂಥ ಪ್ರಶ್ನೆಗಳು ನಮ್ಮ ನಲ್ಲಿ ಬಂದರೆ ಈ ಆರ್ಟಿಕಲ್ನಲ್ಲಿರುವಂಥ ಅಂಶಗಳು ನಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವಾಗ್ಲೇ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಕಡೆಯ ಎಡಿಟೋರಿಯಲ್ ಡಿಸಾಸ್ಟರ್ಸ್ ಡಿಸಿಷನ್ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂತ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನವರು ಡಬ್ಲ್ಯೂ ಎಚ್ಒಗೆ ನೀಡುವಂತ ಫಂಡ್ಸ್ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಡಬ್ಲ್ಯೂ ಓ ಅನ್ನುವಂಥದ್ದು ಟ್ರಂಪ್ ಮಾಡುವಂತಹ ಅವರದ್ದೇ ಆದಂತಹ ಓನ್ ಗಳಿಗೆ ಡಬ್ಲ್ಯೂ ಓ ವಿಕ್ಟಿಮೈಸ್ ಆಗಬಾರದು ಅಂತ ಹೇಳಿ ಈ ಆರ್ಟಿಕಲ್ ನ ಲೇಖಕರು ಮಾತನಾಡುತ್ತಾ ಇರುವಂತದ್ದು ಡಬ್ಲ್ಯೂ ಎಚ್ಒಗೆ ಬರುವಂತಹ ಫಂಡಿಂಗ್ ಅನ್ನುವಂಥದ್ದು ನಿಂತು ಹೋದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಅಂದ್ರೆ ಫಂಕ್ಷನ್ ಆಫ್ ಡಬ್ಲ್ಯೂ ಎಚ್ಒ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯನ್ನ ಮಾನವತ್ವವನ್ನ ಮನುಷ್ಯತ್ವವನ್ನ ಇದು ಹರ್ಟ್ ಮಾಡುತ್ತೆ ಎಷ್ಟೋ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಗಳೇನಿದೆ ಇಂತ ಕಂಟ್ರೀಸ್ ಗಳಿಗೆ ಡಬ್ಲ್ಯೂ ಎಚ್ಒ ನೀಡುವಂತ ಗೈಡ್ ಲೈನ್ಸ್ ಆಗಿರ್ಬೋದು ಅಡ್ವೈಸ್ ಆಗಿರ್ಬೋದು ಅವರಿಗೆ ಅವಶ್ಯವಿರುವಂಥ ಎಸೆನ್ಷಿಯಲ್ ಟೆಸ್ಟಿಂಗ್ ಕಿಟ್ಸ್ ಗಳು ಮಾಸ್ಕ್ ಇವುಗಳನ್ನ ಡಬ್ಲ್ಯೂ ಎಚ್ಒ ನೀಡುವಂತ ಕೆಲಸವನ್ನ ಮಾಡ್ತಾ ಇತ್ತು ಆದರೆ ಈಗ ಈ ಫಂಡಿಂಗ್ ಅನ್ನುವಂಥದ್ದು ದೊರೆತ ಇದ್ರೆ ಈ ಎಲ್ಲ ಕೆಲಸಗಳು ಬ್ಯಾಡ್ಲಿ ಹಿಟ್ ಆಗುತ್ತೆ ಅಂದ್ರೆ ತೊಂದರೆಗೆ ಒಳಗಾಗುತ್ತೆ ಡಬ್ಲ್ಯೂ ಓ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂದರೆ ಡಬ್ಲ್ಯೂ ಓ ಯಾವುದೇ ವಿಚಾರವಾಗಿ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕಾಗಲ್ಲ ಆದರೆ ಇಂಡಿವಿಜುವಲ್ ಮೆಂಬರ್ ಸ್ಟೇಟ್ಸ್ ಗಳು ಶೇರ್ ಮಾಡುವಂತ ಇನ್ಫರ್ಮೇಶನ್ ಮೇಲೆ ರಿಲೈ ಆಗಿ ಡಬ್ಲ್ಯೂ ಓ ಮಾಹಿತಿಯನ್ನ ನೀಡುವಂಥದ್ದು ಈ ಕೋನಾ ವೈರಸ್ನ ಸ್ಪ್ರೆಡ್ಡಿಂಗ್ ಅನ್ನು ಕಂಟೈನ್ ಮಾಡುವಲ್ಲಿ ಡಬ್ಲ್ಯೂ ಎಚ್ಒ ರೋಲ್ ಏನು ಅಂತ ನೋಡೋದಾದ್ರೆ ಎಲ್ಲ ಕಂಟ್ರೀಸ್ಗಳಿಗೂ ಕೂಡ ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಡಬ್ಲ್ಯೂ ಎಚ್ಒ ನೀಡಿದೆ ಅಗ್ರೆಸಿವಾಗಿ ಯಾರೆಲ್ಲ ಸಿಂಟಮ್ಸ್ಗಳನ್ನು ತೋರಿಸ್ತಾ ಇದ್ದಾರೆ ಅಂಥ ಮಂದಿಗೆ ಟೆಸ್ಟಿಂಗ್ ಟೆಸ್ಟಿಂಗನ್ನು ಮಾಡಿ ಹೇಳಿ ಅಂತವರನ್ನ ಟ್ರೇಸ್ ಮಾಡಿ ನಲ್ಲಿ ಇಡಿ ಕಾಂಟ್ಯಾಕ್ಟ್ಸ್ಗಳು ಆಗದೇ ಇರುವಂತೆ ನೋಡ್ಕೊಳ್ಳಿ ಮತ್ತು ಯಾರೆಲ್ಲ ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ ಅಂಥ ಮಂದಿಯನ್ನು ತಗೊಂಡು ಅವರನ್ನು ಕೂಡ ನಲ್ಲಿ ಇಡಿ ಈ ರೀತಿಯಾದಂಥ ಗೈಡ್ಲೈನ್ಸ್ಗಳನ್ನು ಡಬ್ಲ್ಯೂ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ತಂದಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ದೇಶಗಳು ಕೂಡ ಇದನ್ನು ಪಾಲಿಸ್ತಾ ಇರುವಂಥದ್ದು ಈ ಡಬ್ಲ್ಯೂ ಎಚ್ಒನೆ ಕೋವಿಡ್ ನೈನ್ಟೀನನ್ನು ಪ್ಯಾಂಡಮಿಕ್ ಅಂತ ಹೇಳಿ ಕೂಡ ಡಿಕ್ಲೇರ್ ಮಾಡಿದಂಥದ್ದು ಈ ಎಡಿಟೋರಿಯಲ್ನ ನ ಹಿನ್ನೆಲೆಯಲ್ಲಿ ಡಬ್ಲ್ಯೂ ಎಚ್ಒನ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಸಾವಿರದ ನಲವತ್ತೆಂಟರಲ್ಲಿ ಸ್ಥಾಪನೆಯಾದಂತಹ ಯುನೈಟೆಡ್ ನೇಷನ್ಸ್ ನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ ಇದರ ಮುಖಾಂತರವಾಗಿ ಇಂಟರ್ನ್ಯಾಷನಲ್ ಹೆಲ್ತ್ ಇಶ್ಯೂಸ್ ಗೆ ಬೇಕಾಗುವಂತ ಕೋಆರ್ಡಿನೇಷನ್ ಅನ್ನ ಎಲ್ಲ ದೇಶಗಳ ನಡುವೆ ಮಾಡುವಂತ ಕೆಲಸವನ್ನ ಈ ಡಬ್ಲ್ಯೂ ಎಚ್ಒ ಮಾಡುತ್ತೆ ಯುಎಸ್ ಇದಕ್ಕೆ ಕರೆಂಟ್ಲಿ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಗಿರುವಂತದ್ದು ಯಾವ ರೀತಿಯಾಗಿ ಡಬ್ಲ್ಯೂ ಫಂಡ್ಸ್ ಅನ್ನುವಂಥದ್ದು ಬರುತ್ತೆ ಯುಎಸ್ ಇವತ್ತು ಡಬ್ಲ್ಯೂ ಎಚ್ಒಗೆ ನೀಡುವಂತ ಫಂಡ್ಸ್ ಗಳನ್ನ ಸ್ಟಾಪ್ ಮಾಡ್ತೇನೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಡಬ್ಗೆ ಫಂಡಿಂಗ್ ಯಾವ ರೀತಿ ಆಗುವಂತ ಆಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಅಸೆಸ್ಡ್ ಕಾಂಟ್ರಿಬ್ಯೂಷನ್ಸ್ ಇಷ್ಟು ಪ್ರಮಾಣದ ಹಣವನ್ನು ಇಷ್ಟು ಇನ್ಕಮನ್ನು ಇಷ್ಟು ಮಂದಿ ಪಾಪ್ಯುಲೇಷನನ್ನು ಹೊಂದಿರುವಂಥ ಕಂಟ್ರೀಸ್ಗಳು ನೀಡಬೇಕು ಅಂತ ಹೇಳಿ ಅಂದರೆ ತನ್ನ ಸದಸ್ಯ ರಾಷ್ಟ್ರಗಳೆಲ್ಲರೂ ಕೂಡ ಎಷ್ಟು ಪಾಪ್ಯುಲೇಷನನ್ನು ಹೊಂದಿರ್ತಾರೆ ಅವರ ಇನ್ಕಮ್ ಎಷ್ಟಿರುತ್ತೆ ಇದರ ಆಧಾರದ ಮೇಲೆ ಒಂದು ಅಸೆಸ್ಡ್ ಕಾಂಟ್ರಿಬ್ಯೂಷನನ್ನು ಇಷ್ಟು ಪ್ರಮಾಣದಲ್ಲಿ ಸೆಟ್ ಅಮೌಂಟ್ಸ್ಗಳನ್ನು ಡಬ್ಲ್ಯೂ ಒಗೆ ನೀಡಬೇಕಾಗುತ್ತೆ ಇದರ ಮೇಲೆ ವಾಲಂಟ್ರಿ ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೂಡ ಡಬ್ಲ್ಯೂ ಒಗೆ ಮಾಡ್ಬೋದು ಮೆಂಬರ್ ಸ್ಟೇಟ್ಸ್ಗಳು ಮತ್ತು ಪ್ರೈವೇಟ್ ಆರ್ಗನೈಜೇಷನ್ಸ್ಗಳು ಇಂಡಿವಿಜುವಲ್ಸ್ಗಳು ಕೂಡ ವಾಲಂಟ್ರಿ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ಬೋದು ಪ್ಯಾಂಡಮಿಕ್ ಇನ್ಫ್ಲುಯೆನ್ಸಾ ಪ್ರಿಪೇರ್ಡ್ನೆಸ್ ಕಾಂಟ್ರಿಬ್ಯೂಷನ್ಸ್ ಅಂತ ಕೂಡ ಮಾಡಬಹುದು ಇದನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಲಾಯಿತು ಹ್ಯೂಮನ್ ಪ್ಯಾಂಡಮಿಕ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತಹ ಇನ್ಫ್ಲೂಯೆನ್ಸಾ ವೈರಸಸ್ ಏನಿರುತ್ತೆ ಇದರ ವಿಚಾರವಾಗಿ ಇನ್ಫಾರ್ಮೇಶನ್ ಅನ್ನ ಶೇರಿಂಗ್ ಮಾಡಿಕೊಂಡು ಇವುಗಳಿಗೆ ವ್ಯಾಕ್ಸಿನ್ ಅನ್ನು ಕಂಡಿಯುವಂಥ ಆಕ್ಸಿಸ್ ಟು ಡೆವಲಪಿಂಗ್ ಕಂಟ್ರೀಸ್ ಅನ್ನುವಂಥದ್ದು ಹೆಚ್ಚಾಗಲಿ ಇನ್ಫಾರ್ಮೇಶನ್ ಶೇರಿಂಗ್ ಅನ್ನುವಂಥದ್ದು ಕೂಡ ಹೆಚ್ಚಾಗಲಿ ಪ್ಯಾಂಡಮಿಕ್ ರಿಲೇಟೆಡ್ ಸಪ್ಲೈಸ್ ಗಳು ಕೂಡ ಹೆಚ್ಚಿಗೆ ಆಗುವಂತೆ ಮಾಡುವಂಥದ್ದು ಈ ಒಂದು ಪ್ಯಾಂಡಮಿಕ್ ಇನ್ಫ್ಲೂಯೆಸ ಪ್ರಿಪೇರ್ಡ್ನೆಸ್ ಕಾಂಟ್ರಿಬ್ಯೂಷನ್ಸ್ಗಳ ಉದ್ದೇಶ ಆಗಿದೆ ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ಕ್ರಿಟಿಕಲಿ ಎಕ್ಸಾಮ್ ಇನ್ ಯು ಎಸ್ ಡಿಸಿಷನ್ ಟು ರಿಟ್ರೀಟ್ ದ ಫಂಡ್ ಫ್ರಮ್ ಡಬ್ಲ್ಯೂ ಓ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಅನ್ನುವಂತ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಇಂದಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆಯಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಭಾರತದ ಸೌತ್ ವೆಸ್ಟ್ ಮಾನ್ಸೂನಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ಗುರುತಿಸಬೇಕಾಗತ್ತೆ ಈ ಹೇಳಿಕೆಗಳನ್ನು ಸರಿಯಾಗಿ ಓದ್ಕೊಂಡು ಸರಿಯಾದ ಹೇಳಿಕೆಗಳನ್ನು ನೀವು ಕಮೆಂಟ್ ಸೆಕ್ಷನ್ ನೀಡಿ ಎರಡನೇ ಪ್ರಶ್ನೆಯಲ್ಲಿ ಡಾಕ್ಟಿನ್ ಸಲ್ಯೂಷನ್ ಅನ್ನುವಂತ ಸಲ್ಯೂಷನ್ ಅನ್ನು ಇತ್ತೀಚೆಗೆ ನಾವು ಸುದ್ದಿಯಲ್ಲಿ ಕಾಣ್ತಾ ಇದ್ದೇವೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನು ಕೂಡ ಮಾಡಿದ್ದೇವೆ ಇಂದಿನ ಆರ್ಟಿಕಲ್ನಲ್ಲಿ ಈ ಸಲ್ಯೂಷನ್ ಅನ್ನು ಯಾವ ವಿಚಾರವಾಗಿ ಕಾಣ್ತೇವೆ ಅನ್ನೋದನ್ನ ನೀವು ಉತ್ತರವಾಗಿ ನೀಡಬೇಕಾಗುತ್ತೆ ಮೂರನೇ ಪ್ರಶ್ನೆಯಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನೋದನ್ನ ಗುರುತಿಸಬೇಕಾಗುತ್ತೆ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಆಕ್ಟ್ ಅನ್ನೋದು ಈ ಬಾರಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂತ ಕ್ವಶನ್ ಆಗುತ್ತೆ ಯಾಕೆಂದ್ರೆ ಪಿ ಡಿ ಎಸ್ ನ ಅಡಿಯಲ್ಲಿ ಈಗಾಗಲೇ ರೇಷನ್ ಅನ್ನ ಮೂರು ತಿಂಗಳಿಗೆ ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇರುವಂತದ್ದು ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಕೋವಿಡ್ ನೈನ್ಟೀನ್ ನಿಂದ ಆಗ್ತಿರುವಂಥ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ತಂದಿರತಕ್ಕಂತ ಒಂದು ಪ್ಯಾಕೇಜ್ನಲ್ಲಿನ ಮುಖ್ಯವಾದ ಅಂಶ ಅಂತ ಅಂದರೆ ಪಿ ಡಿ ಎಸ್ ನಡಿಯಲ್ಲಿ ಹೆಚ್ಚು ರೇಷನನ್ನು ನೀಡ್ತಾ ಇರುವಂಥದ್ದು ಅದು ಕೂಡ ಯಾರಿಗೆ ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ನಲ್ಲಿ ಕವರ್ ಆಗಿರತಕ್ಕಂಥ ಗೆ ಹಾಗಾಗಿ ಈ ಒಂದು ಆಕ್ಟ್ ಅನ್ನುವಂಥದ್ದು ಈ ಬಾರಿಯ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಿ ಕಡೆಯ ಪ್ರಶ್ನೆಯಲ್ಲಿ ಎಂಪಿ ಲಾರ್ಡ್ಸ್ನ ಲಾಡ್ಸ್ನ ಕುರಿತಂತೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಂನ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಎಂಪಿ ಲಾಡ್ಸ್ನ ಕುರಿತಂತೆ ಏಪ್ರಿಲ್ ಏಳರಂದು ನಾವು ಸಾಕಷ್ಟು ವಿಷಯವನ್ನು ಡಿಸ್ಕಸ್ ಮಾಡಿದ್ವಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ತಿಳಿಯಲಿಲ್ಲ ಅಂತ ಆ ಆ ಆರ್ಟಿಕಲನ್ನ ಮತ್ತೊಮ್ಮೆ ಹೋಗಿ ಆ ನ್ಯೂಸ್ ವಿಡಿಯೋವನ್ನು ನೋಡಿ ಮತ್ತೊಮ್ಮೆ ಮನನ ಮಾಡಿಕೊಂಡ ಹಾಗೆ ಆಗುತ್ತೆ ನಂತರದಲ್ಲಿ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿ ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ